ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಈ ಒಂದು ಸಮಯದಲ್ಲಿ ತಂದೆಯ ದೇವರು ನಮಗೆ ಮತ್ತೊಂದು ದಿನವನ್ನ ಕೊಟ್ಟು ದೇವರ ಸತ್ಯ ವಾಕ್ಯಗಳನ್ನ, ಸತ್ಯ ವಿಷಯಗಳನ್ನ ಕೇಳುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ದಿನ ಕೂಡ ತುಂಬಾ ವಿಶೇಷವಾದಂತ ದಿನವಾಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಕರ್ತನಾದ ಯೇಸುಕ್ರಿಸ್ತನ ಸಂಕಟಗಳು ಅಂದ್ರೆ ಬಾಧೆಗಳು ಶಿಲುಬೆಯಲ್ಲಿ ಹಾಕಲ್ಪಟ್ಟಂತಹ ದಿನವಾಗಿದೆ. ಯಾಕಂದ್ರೆ ನಾವು ನಿನ್ನೆ ದಿನದಲ್ಲಿ ನಾವು ಕರ್ತನಾದ ಯೇಸುಕ್ರಿಸ್ತನ ಒಂದು ಕರ್ತನ ಭೋಜನವನ್ನ ಆಚರಣೆ ಮಾಡಿದ್ವಿ. ಆ ಕರ್ತನ ಭೋಜನ ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ಆ ಒಂದು ದಿನದ ನಂತರ ಕರ್ತನಾದ ಯೇಸುಕ್ರಿಸ್ತನ ಏನ್ ಮಾಡ್ತಾರೆ, ಶಿಲುಬೆಯಲ್ಲಿ ಮರಣವನ್ನು ಹೊಂದ್ತಾರೆ ಅನ್ನೋ ವಿಷಯ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಅಲ್ವಾ. ಸಾಗಿರ್ಬೇಕಾದ್ರೆ ಇವತ್ತಿನ ದಿನ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದಂತ ದಿನವಾಗಿ ನಾವು ನೋಡ್ತೀವಿ ಅಲ್ವಾ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಹಂಗೆ? ಕಾಣಿಸ್ತಾ ಇದೆ. ಹಾಗಾಗಿ ನಾವು ಕಳೆದ ದಿನಗಳಲ್ಲಿ ನೋಡಿದಂತ ಒಂದು ವಿಷಯವಿತ್ತು. ಸೊ ಏನ್ ನೋಡ್ತೀವಿ ನೋಡಿದೀವಿ ಅಂದ್ರೆ ನಮ್ಮ ಪಾಠ ಭಾಗ ಎಷ್ಟನೇ ಭಾಗ ನೋಡ್ಬೇಕಾಗಿದೆ ನಾವು? ಆರನೇ ಭಾಗ ಅಲ್ವಾ. ಓಕೆ, ಸೊ ಅದರಲ್ಲಿ ಯಾವ ಒಂದು ವಿಷಯ ನೋಡಿದ್ವಿ? ಇಬ್ಬರಿದವರಿಗೆ 10ನೇ ಅಧ್ಯಾಯ 28ನೇ ವಾಕ್ಯನೂ ನೋಡಿದ್ವಿ ಕೊನೆಯಲ್ವಾ. ಇವತ್ತು ನಾವು ನೋಡ್ಬೇಕಾಗಿರೋಂತ ಒಂದು ವಾಕ್ಯ ಏನಪ್ಪಾ ಅಂದ್ರೆ, ಅದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಲಾಸ್ಟ್ ಟೈಮ್ ಓದಿಲ್ಲ, ಇವತ್ತು ನಾವು ಅದ್ರ ಬಗ್ಗೆ ನೋಡೋಣ. ಇಬ್ಬರಿದವರಿಗೆ 10ನೇ ಅಧ್ಯಾಯ 29ನೇ ವಾಕ್ಯ. ಇಬ್ಬರಿದವರಿಗೆ 10ನೇ ಅಧ್ಯಾಯ 29ನೇ ವಾಕ್ಯ. ದೇವಕುಮಾರನನ್ನು ಕುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದನೋ ಅವನು ಇನ್ನು ಎಷ್ಟು ಘೋರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ಯಾವನು ದೇವಕುಮಾರನನ್ನು ತುರಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ ತನ್ನ ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆನಿಸಿ ದೇವರ ಕೃಪಾವರವಾಗಿರುವ ಆತ್ಮನ ತಿರಸ್ಕಾರ ಮಾಡಿದ್ದಾನ, ಅವನು ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿ. ಇದು KJV ಅಲ್ಲಿ ಇರುವಂತ ವಿಷಯ, ಡಿಸ್ಪ್ಲೇಲಿ ಏನ್ ನೋಡ್ತಾ ಇದ್ದೀರಾ, ಅದೇ KJV ಬೈಬಲ್ ಇರುವಂತವ. ಹಾಗಾಗಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಓದಿದ್ರೆ ನಮ್ಗೆ ಏನಾಗ್ತಿದೆ, ಭಯ ಬರ್ತಾ ಇದೆ. ಇಷ್ಟು ಅಂದ್ರೆ ಅಪೊಸ್ತಲ್ ಪೌಲ್ ಇಬ್ರಿಯದಲ್ಲಿ ಇಷ್ಟು ಈ ರೀತಿಯಾಗಿ ಮಾತಾಡಿದಾರಾ, ಯಾಕೆ ಈ ರೀತಿ ಮಾತಾಡಿದ ಅಂದ್ರೆ, ಒಂದು ವ್ಯಕ್ತಿ ಆತನು ಮಾಡುವಂತ ತುಂಬಾ ಕೆಟ್ಟ ವಿಷಯಗಳಲ್ಲಿ, ತುಂಬಾ ದೇವರಿಗೆ ವಿರುದ್ಧವಾದಂತ ವಿಷಯಗಳಲ್ಲಿ ಯಾವ ವಿಷಯ ತುಂಬಾ ಮೋಸವಾಗಿರುತ್ತೆ, ದೇವರಿಗೆ ತುಂಬಾ ಕೋಪವನ್ನು ಮಾಡೋ ರೀತಿಯಲ್ಲಿ ಇರುತ್ತೆ, ದೇವರಿಗೆ ವಿರುದ್ಧವಾಗಿ ಕೆಲಸ ಮಾಡುವಂತ ರೀತಿಯಲ್ಲಿ ಇರುತ್ತೆ ಅಂತ ನೋಡಿದಾಗ ಈ ವಾಕ್ಯವನ್ನ ನೋಡ್ತೇವೆ. ಈ ವಾಕ್ಯ ಯಾವ ರೀತಿ ಅಂತ ಅಂದ್ರೆ, ಯಾರು ದೇವಕುಮಾರನನ್ನು ತುಳಿದು, ನೋಡಿ ದೇವಕುಮಾರನ ತುಳಿದು ಅಂತ. ನೀವು ಇದನ್ನ ಸ್ವಲ್ಪ ಯೋಚನೆ ಮಾಡಿ ಅರ್ಥ ಮಾಡ್ತೀನಿ. ಯಾಕಂದ್ರೆ ಪ್ರತಿಯೊಂದು ಮಾತು, ಪ್ರತಿಯೊಂದು ಪದನ ಕೂಡ ನಮ್ಮ ಲೈಫ್ ಅಲ್ಲಿ ನಾವು ಮಾಡದಿರುವಂತ ವಿಷಯ. ಆದ್ರೆ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ದೇವ್ರ ಮಕ್ಕಳು. ಮೊದಲನೇದಾಗಿ ದೇವಕುಮಾರನನ್ನು ತುಳಿದು ಅಂದ್ರೆ, ದೇವಕುಮಾರನನ್ನು ತುಳಿದು ಅಂದ್ರೆ ಏನು, ಕರ್ತನಾದ ಯೇಸುಕ್ರಿಸ್ತನ ನಾವು ತುಳಿತೀವ ಅಲ್ವಾ. ನಮ್ಗೆ ಗೊತ್ತಿದೆ ಇದು, ಇದ್ರ ಬಗ್ಗೆ ನಾವು ತುಂಬಾ ಸಂಕ್ಷಿಪ್ತವಾಗಿ ಮಾತಾಡೋಕ್ಕಿಂತ ಕ್ಲಿಯರ್ ಕಟ್ ಆಗಿ ನಾವು ಮಾತಾಡುವಂತ ವಿಷಯ ಏನಪ್ಪಾ ಅಂದ್ರೆ, ಖಂಡಿತ ಯೇಸುಕ್ರಿಸ್ತ ನಮ್ಮಲ್ಲಿ ಇಲ್ಲ, ಅವ್ರು ನಮ್ಮ ಮುಂದೆ ಇಲ್ಲ. ಇದ್ರು ಕೂಡ ಅಂತ ಒಂದು ನೀಚ ಕೆಲಸವನ್ನ ನಾವೇನ್ ಮಾಡಲ್ಲ, ಮಾಡಲ್ಲ ಅಲ್ವಾ. ಒಬ್ಬನ ತುಳಿದು ಮಾಡುವಂತ ಕೆಲಸವನ್ನ ಖಂಡಿತವಾಗ್ಲು ದೇವ್ರ ಮಕ್ಕಳು ನಾವು ಮಾಡಲ್ಲ. ಯಾಕೆ ನಾವು ಮಾಡಲ್ಲ ಅಂತ ನೋಡಿದ್ರೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಗೆ ದೇವರು ನಮ್ಮನ್ನ ಲೋಕದಿಂದ ಸಪರೇಟ್ ಮಾಡಿದ್ದಾರೆ ಅಲ್ವಾ. ಹಾಗೆ ಸಭೆಯಲ್ಲಿ ಬಂದಿರುವಂತ ಒಬ್ಬ ಮಗ, ಒಬ್ಬ ದೇವರ ಮಗ ಮಗಳು ಅಂತ ತಗೊಂಡಾಗ ಅವರು ಯಾವ ರೀತಿ ಇರ್ತಾರೆ ಅಂತ ನೋಡಿದಾಗ, ಅವರು ಪಾಪದಿಂದ ಹೊರಗೆ ಬಂದವರಾಗಿರ್ತಾರೆ ಅಲ್ವಾ. ಪಾಪವನ್ನ ಬಿಟ್ಟು ಬಂದವರಾಗಿರ್ತಾರೆ. ಪಾಪ ಏನು ಅಂತ ಗೊತ್ತಿರುತ್ತೆ ಅವರಿಗೆ, ಪಾಪದ ಒಂದು ಫಲ ಗೊತ್ತಿರುತ್ತೆ, ಪಾಪದಲ್ಲಿ ಇದ್ರೆ ನಾನು ಏನಾಗ್ತೀನಿ ಅಂತ ಗೊತ್ತಿರುತ್ತೆ. ಇದೆಲ್ಲ ಅರ್ಥ ಅವ್ರು ಏನ್ ಮಾಡ್ತಾರೆ, ದೇವ್ರ ಹತ್ರ ಪಶ್ಚಾತ್ತಾಪ ಪಟ್ಟು ಬಂದಿರ್ತಾರೆ. ಆ ಪಶ್ಚಾತ್ತಾಪ ಪಡುವಂತ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅಂದ್ರೆ, ಅದಪ್ಪ ನಾನು ಮಾಡಿದಂತ ಕೆಲಸ ದೇವ್ರಿಗೆ ವಿರುದ್ಧವಾದದ್ದು, ಎಷ್ಟು ಅಸಹ್ಯವಾದ ಕೆಲಸಗಳನ್ನ ಮಾಡಿದೀನಿ. ಆದ್ರೆ ಈ ಅಸಹ್ಯ ಕೆಲಸದಿಂದ, ಈ ಲೋಕದ ಕೆಲಸದಿಂದ, ಲೋಕದ ಪಾಪ ಅನ್ನುವಂತ ವಿಷಯದ ನನ್ನ ಬಿಡಿಸಕ್ಕೆ ದೇವರು ಒಂದು ದಾರಿ ಇಟ್ಟಿದಾರಲ್ವಾ. ಅದು ಏನಪ್ಪಾ ಅಂದ್ರೆ, ನಮ್ಮ
ನನ್ನ ರಕ್ತದಿಂದ ನನಗೆ ಆ ಒಂದು ಅವಕಾಶ ಸಿಕ್ಕಿದೆ ಅನ್ನುವಂತ ಭಾವನೆಯಲ್ಲಿ ಇರೋರು ಮಾತ್ರ ಖಂಡಿತವಾಗ್ಲೂ ದೇವರ ಹತ್ರ ಬಂದಿರ್ತಾರೆ. ಅದ್ ಮಾತ್ರವಲ್ಲ, ತಮ್ಮನ್ನ ದೇವರಿಗೆ ಸಜೀವ ಯಜ್ಞವಾಗಿ ಕೊಡುವಂತ ದೇವ್ರ ಮಕ್ಳು ಯಾರು ಇದ್ದಿರ್ತಾರಂದ್ರೆ, ನಾನು ಇಷ್ಟು ಮಾಡಿದ್ರೆ ಮಾತ್ರ ಸಾಲದ್ದು, ಇನ್ನು ಕೂಡ ದೇವ್ರಿಗೆ ಮೆಚ್ಚುಗೆ ನಡಿಬೇಕಂದ್ರೆ ನನ್ನನ್ನೇ ಅರ್ಪಣೆ ಮಾಡ್ತೇನೆ, ನನ್ನ ಆಸೆ ಆಕಾಂಕ್ಷೆಗಳು ನನ್ನನ್ನೇ ನಾನು ಹಾಗೆ ಮಾಡ್ತೇನೆ, ಶಿಲುಬೆಯನ್ನ ಹೊರ್ತೀನಿ ಅನ್ನೋದೇ ಏನಪ್ಪಾ ಅಂದ್ರೆ ಆ ಒಂದು ಸಜೀವ ಯಜ್ಞ ಆಗಿ ಅರ್ಪಣೆ ಮಾಡುವಂತ ಒಂದು ಕೆಲಸ. ಹಾಗಾಗಿ ದೇವ್ರ ಮಕ್ಕಳು ನಾವೆಲ್ಲರೂ ಕೂಡ ಆ ಸ್ಥಾನದಲ್ಲಿ ಇದ್ದೀವಿ ಅಲ್ವಾ. ಇಲ್ಲಿರೋರು ಈ ಒಂದು ವಿಷಯವನ್ನ ಇಲ್ಲಿರೋರಿಗೆ, ಈ ಕ್ಲಾಸ್ ಅಲ್ಲಿ ಇರೋರಿಗೆ, ಈ ಒಂದು ಕ್ಯಾಟಗರಿ ಇರೋರಿಗೆ ಈ ವಿಷಯವನ್ನ ಅಪ್ಲೈ ಮಾಡಕ್ಕಾಗುತ್ತಾ ಅಲ್ವಾ? ದೇವಕುಮಾರ ತುಳಿದು ಇಂತಹ ಒಂದು ಗುಣದಲ್ಲಿ ಬೆಳೆದಿರೋರು ಈ ತುಳಿದು ಮಾಡುವಂತ ಕೆಲಸವನ್ನು ಹೇಗೆ ಮಾಡಕ್ಕಾಗುತ್ತೆ? ಯಾವ ಅರ್ಥದಲ್ಲಿ ಹೇಳ್ತಾರೆ ಅಂದ್ರೆ, ತುಳಿದು ಅನ್ನೋಂತ ವಿಷಯ ಏನ್ ಬರುತ್ತೆ ಸಾಮಾನ್ಯವಾಗಿ ಈ ತುಳಿದು ಅಲ್ವಾ? ನೋಡಿ ಇಲ್ಲಿ ತುಳಿಯೋದು ಬೇರೆ ಯಾರನ್ನಲ್ಲ, ಬೇರೆ ಯಾವುದೇ ಒಂದು ವಸ್ತುನೋ ಬೇರೆ ಏನೋ ವಿಷಯದಲ್ಲ, ಬಟ್ ಏನ ತುಳಿತಾ ಇದ್ದೀವಿ, ದೇವಕುಮಾರನನ್ನೇ ತುಳಿಯೋದು. ಏನಪ್ಪ ಅರ್ಥ ಬರುತ್ತೆ? ಯಾವ ಅರ್ಥದಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋದು? ಈ ತರ ಒಂದು ವಾಕ್ಯ ತುಂಬಾ ಭಯಂಕರವಾಗಿದೆಯಲ್ಲ, ತುಂಬಾ ಭಯ ಹುಟ್ಟಿಸುವಂತ ಈ ರೀತಿಯಲ್ಲಿ ಇದೆಯಲ್ಲ. ಆದ್ರೆ ಇದ್ರ ಅರ್ಥವೇನು? ಒಂದ್ ರೀತಿಯಲ್ಲಿ ಇದ್ರ ಅರ್ಥ ನನ್ಗೆ ಗೊತ್ತಿಂದೆ, ಬೇರೆ ಯಾವ್ದೋ ನನ್ನ ಜೀವನದಲ್ಲಿ ನಾನು ಇದನ್ನೇ ಕೆಲಸ ಮಾಡ್ಬಿಟ್ಟಿದ್ರೆ ಅದು ಎಷ್ಟು ದೇವರಿಗೆ ವಿರುದ್ಧವಾಗಿರುತ್ತೆ ಅನ್ನೋದ್ರ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕಂತ ವಿಷಯವಾಗಿ. ದೇವಕುಮಾರನನ್ನು ತುಳಿದು ಅಂದಾಗ ಸತ್ಯದಲ್ಲಿ ನೀವು ಕೂಡ ಓದಿರ್ತೀರ ಕೆಲವೊಂದಿಷ್ಟ, ಈ ತುಳಿಯದಂತ ಕೆಲಸಗಳನ್ನ ಎಲ್ಲಿ ಮಾಡಿದ್ದಾರೆ, ಎಲ್ಲಾಗಿದೆ ಸತ್ಯದಲ್ಲಿ, ಏನ್ ತುಳಿಯಲ್ಪಟ್ಟಿದೆ? ಎಲ್ಲಾದ್ರೂ ನೀವು ಓದಿದ್ದೀರಾ ಯಾವ್ದಾದ್ರು ಒಂದು ಪಾಯಿಂಟ್ ಓದಿದ್ರಿ ಸತ್ಯದಲ್ಲಿ? ಏನ್ ಬರ್ತಾ ಇದೆಯಾ ನೋಡೋಣ. ಸೊ ಏನಿದೆ ಅಂತ ನೋಡ್ಬೇಕಾದ್ರೆ ನೋಡಿ ಇಲ್ಲಿ ತುಳಿದು ಅನ್ನೋಂತ ಒಂದು ವಿಷಯವನ್ನ ಏನಂತ ಒಂದು ಮಾತಾಡ್ತಿದ್ರು ಅಂದ್ರೆ, ಎನಿಮೀಸ್ ಆಫ್ ಕ್ರೈಸ್ಟ್ ಹೂ ರಿಯಲಿ ಟ್ರಂಪಲ್ ಹಿಮ್ ಅಂಡ್ ಇಸ್ ಗುಡ್ನೆಸ್ ಅಂಡ್ ಲವ್ ಅಂಡರ್ ದೇರ್ ಫೀಟ್ ಫಿಗರೇಟಿವ್ಲಿ ಡಿಸ್ಡೈನಿಂಗ್ ಇಸ್ ಮರ್ಸಿ ಅಂಡ್ ಫೇವರ್ ಆಸ್ ವೆಲ್ ಆಸ್ ಇಸ್ ಇನ್ಸ್ಟ್ರಕ್ಷನ್ ಇನ್ ರೈಚಸ್ನೆಸ್. ಅಂದ್ರೆ ಕ್ರಿಸ್ತನ ಒಂದು ನಮ್ಗೆ ಕೊಟ್ಟಿರುವಂತ ಪ್ರೀತಿ ಇರ್ಬೋದು, ನಮ್ಗೆ ತೋರಿಸಿರುವಂತ ಸತ್ಯ ಇರ್ಬೋದು, ಆಲೋಚನೆಗಳಿರ್ಬೋದು, ಕೃಪೆ ಇರ್ಬೋದು, ಇದೆಲ್ಲವನ್ನ ಅಲ್ಲಗೆಳೆಯೋದು ಅಲ್ವಾ? ಅದು ಏನಕ್ಕೋಸ್ಕರ ಕೊಟ್ಟಿದ್ದಾರೆ ಅನ್ನೋದು ವಿಷಯವನ್ನ ಅದನ್ನ ಅರ್ಥ ಮಾಡ್ಕೊಳ್ದೆ ದೇವ್ರ ಕೊಟ್ಟಿರೋ ಕ್ರಿಸ್ತನ ಕೊಟ್ಟಿರುವಂತ ಪ್ರೀತಿ, ಪ್ರೀತಿ ಏನಕ್ಕೋಸ್ಕರ ನಾನು ತೋರಿಸಿದರೆ, ಆ ಪ್ರೀತಿ ನಾನು ತೋರಿಸಿದ ಉದ್ದೇಶ ಏನು, ಮುಂದೆ ಆ ಪ್ರೀತಿಯಿಂದ ನಾನು ಏನಾಗ್ಬೇಕು ಅನ್ನೋಂತ ವಿಷಯವನ್ನ ಬಿಟ್ಟು, ಕೃಪೆ ನನ್ ಕೊಟ್ಟಿದ್ದಾರೆ ಅಂದ್ರೆ ಕೃಪೆ ನನ್ ಕೊಟ್ಟಿದ್ರೆ ಕೃಪೆ ನಾನು ಏನ್ ಮಾಡ್ಕೊಬೇಕು ಅನ್ನೋಂತ ವಿಷಯವನ್ನ ಬಿಟ್ಟು, ಸತ್ಯವನ್ನು ಕೊಡ್ತಾ ಇದ್ರೆ ಸತ್ಯದಿಂದ ನಾನು ಮುಂದೆ ಏನ್ ಮಾಡ್ಬೇಕು, ಸತ್ಯವನ್ನ ಹೇಗೆ ಉಪಯೋಗ ಮಾಡ್ಬೇಕು ಅನ್ನೋಂತ ವಿಷಯವನ್ನ ಬಿಟ್ಟು ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋದಾಗುತ್ತೆ. ಅದನ್ನೇ ಇಲ್ಲಿ ತುಳಿಯುವುದಂತ ಇನ್ನು ಸ್ಪಷ್ಟವನ್ನು ಅರ್ಥ ಮಾಡ್ಕೊಬೇಕಾದ್ರೆ ಈ ತುಳಿಯುವುದಂತ ವಿಷಯ ಸತ್ಯವೇದಲ್ಲಿ ಬರ್ತಾ ಇತ್ತು ಅಲ್ವಾ? ಎಲ್ಲಿ ಬರುತ್ತೆ ಅಂತ ನೋಡ್ಬೇಕಾದ್ರೆ ವಾಕ್ಯವನ್ನು ಓದಿ, ಮತ್ತೇನ ಸುವಾರ್ತೆ 5:13 ವಾಕ್ಯ, ಮತ್ತೇನ ಸುವಾರ್ತೆ 5:13 ವಾಕ್ಯ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಉಪ್ಪು ಸಪ್ಪಾಗಾದರೆ ಅದಕ್ಕೆ ಜ್ಞಾತರಿಂದ ರುಚಿ ಉಪ್ಪಿನ ರುಚಿ ಬಂದಿತ್ತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯೋದಕ್ಕೆ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು. ಅಲ್ವರ ನೋಡಿ, ಉಪ್ಪಿನ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ರೆ, ಉಪ್ಪು ಭೂಮಿ ನೀವು ಭೂಮಿಗೆ ಏನಾಗಿದ್ದೀರಾ, ಉಪ್ಪಾಗಿದ್ದೀರಾ. ಉಪ್ಪು ರುಚಿಯನ್ನು ಕಳೆದುಕೊಂಡ್ರೆ ಅದಕ್ಕೆ ಇನ್ನಾತರಿಂದ ಬೆಲೆ ಬಂದಿತ್ತು ಅಲ್ವಾ? ಅದನ್ನೇನ್ ಮಾಡ್ತಾರೆ, ಅದು ವೇಸ್ಟ್ ಆಗಿರುತ್ತೆ, ಅದನ್ನೇನ್ ಮಾಡ್ತಾರೆ, ಬಿಸಾಕ್ತಾರೆ. ಜನರು ಏನ್ ಮಾಡ್ತಾರೆ, ದುಡಿದಾಡ್ತಾರೆ. ಅಂದ್ರೆ ಏನಪ್ಪಾ ಇಲ್ಲಿ ಬರೋ ಉದ್ದೇಶ? ಇಲ್ಲಿ ಉಪ್ಪಿನ ಬಗ್ಗೆ ನಾವು ಸತ್ಯವಾದ ರೊಟ್ಟಿಗೆ ಹೋಗಿದ್ದೀವಿ, ನೀವು ಭೂಮಿ ಉಪ್ಪಾಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಉಪ್ಪು ಸಪ್ಪಗಾದ್ರೆ ಅಂದ್ರೆ ಅದರ ರುಚಿನ ಕಲ್ಕೊಂಡ್ರೆ ಅದ್ರಲ್ಲಿ ಏನಾದ್ರೂ ವ್ಯಾಲ್ಯೂ ಇದೆಯಾ ಅಲ್ವಾ? ಉಪ್ಪಿಗೆ ಇರುವಂತ ಒಂದೇ ಒಂದ್ ಬೆಲೆ ಉಪ್ಪಿನ ರುಚಿ. ಆ ಉಪ್ಪು ಅನ್ನೋಂತ ರುಚಿ ಉಪ್ಪಿಗೆ ಬಿಟ್ರೆ ಬೇರೆ ಎಲ್ಲೂ ಸಿಗಲ್ಲ, ಎಲ್ಲೂ ಇಲ್ಲ, ಅದಕ್ಕೆ ಮಾತ್ರ ಇರೋದು. ಅದಕ್ಕೆ ಉಪ್ಪು ತುಂಬಾ ವಿಶೇಷವಾಗಿತ್ತು. ಆದ್ರೆ ಒಂದ್ ವೇಳೆ ಆ ರುಚಿನ ಕಳ್ಕೊಳ್ತು ಅಂದ್ರೆ, ನೀವು ಪಾಠವನ್ನು ಕೂಡ ಕೇಳಿರ್ಬೋದು ಇದ್ರ ಬಗ್ಗೆ, ಸತ್ಯವೇದ ಪಾಠವನ್ನು ತುಂಬಾ ಸಗೋದ ತಗೊಂಡಿರ್ತಾರೆ. ಉಪ್ಪು ಏನೆಲ್ಲ ಮಾಡುತ್ತೆ, ಸಂರಕ್ಷಣೆ ಮಾಡುತ್ತೆ, ಆ ವಸ್ತುನ ಕೆರೆದೆ ಕಾಪಾಡುತ್ತೆ, ಆ ರೀತಿ ಹಲವಾರು ವಿಷಯ ಎಲ್ಲ ನೋಡಿರ್ತಾರೆ. ಬಟ್ ಏನಂದ್ರೆ ಅದೆಲ್ಲ ಇರೋದು ಆ ಉಪ್ಪಿನ ಆ ರುಚಿ ಇಲ್ಲ ಇರೋದು. ಅದು ಇಲ್ಲ ಅಂದ್ರೆ ಆ ಒಂದು ಉಪ್ಪು ಏನಕ್ಕಾದ್ರೂ ಉಪಯೋಗವಾಗುತ್ತಾ? ಖಂಡಿತ ಇರಲ್ಲ. ಅದನ್ನ ಏನ್ ಮಾಡ್ತಾರೆ, ಹಾಕಿ ತುಳಿತಾರೆ. ಅಂದ್ರೆ ಅದೇನಾಯ್ತು ಈಗ ಅಂದ್ರೆ ಉಪ್ಪು ಏನಾಯ್ತು, ಬೆಲೆ ಇಳಿದೆ ಹೋಯ್ತು ಅಲ್ವಾ? ಅದು ತನ್ನ ಬೆಲೆನ ಕಳ್ಕೊಳ್ತು, ಅದನ್ನ ತನ್ನ ಮಹತ್ವವನ್ನ ಕಳ್ಕೊಂಡ್ಬಿಡ್ತು. ಅದಕ್ಕೆ ಏನ್ ಮಾಡ್ತಾರೆ, ಈ ತುಳಿಯ ಕೆಲಸನ ಮಾಡ್ತಾರೆ. ಅದ್ರ ಬೆಲೆ ಇದ್ದಿದ್ರೆ ಯಾರು ಅದನ್ನ ತುಳಿಯಲ್ಲ, ಅದ್ರ ಬೆಲೆನ ಕಳ್ಕೊಂಡ್ಬಿಟ್ಟಿದೆ
ಅಲ್ವಾ. ಇಲ್ಲಿ ದುಡಿಯೋದು ಅನ್ನೋಂತ ಒಂದು ವಿಷಯ ಏನ್ ಬರುತ್ತೆ, ಯಾವಾಗ ಅದು ಬೆಲೆ ಇಲ್ಲದಾಗಿರುತ್ತೋ, ಅದು ಬೆಲೆಯನ್ನ ಕಳ್ಕೊಳುತ್ತೋ, ಅವಾಗ ಮಾತ್ರ ಏನ್ ಮಾಡ್ತೀವಿ ಅದನ್ನ ತುಳಿತೀವಿ ಅಲ್ವಾ. ಅದೇ ಸರ್ ಉಪ್ಪಿನ ವಿಷಯದಲ್ಲಿ ನಾವು ನೋಡುವಂತ ಉಪ್ಪಿನ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಇನ್ನು ತುಂಬಾ ವಿಷಯ ಇದೆ. ಬಟ್ ಅದು ಉಪ್ಪಿನ ನಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನಾವು ನೋಡ್ತಾ ಇರೋದು ದೇವಕುಮಾರನನ್ನು ಕಾಲಿನ ಕೆಳಗೆ ಹಾಕಿ ತುಳಿದು. ಇನ್ ಯಾವ ವಿಷಯದಲ್ಲಿ ನೋಡ್ತೀವಿ ತುಳಿಯೋದು? ಈ ತುಳಿದು ಅನ್ನೋಂತ ವಿಷಯವನ್ನ ಎಲ್ಲಿ ನೋಡ್ತೀವಿ ಸತ್ಯದಲ್ಲಿ ಅಲ್ವಾ. ಇನ್ನೊಂದು ವಿಷಯ ಕೂಡ ಇದೆ ವಾಕ್ಯದ ಅವಧಿ ಮತ್ತೇನೋ ಸುವಾರ್ತೆ 7ನೇ ಅಧ್ಯಾಯ 6ನೇ ವಾಕ್ಯ. ದೇವರ ವಸ್ತುಗಳನ್ನು ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ. ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಳಿಬಿಟ್ಟಾವು. ಏನಂತಿದ್ರೆ ಪವಿತ್ರವಾದದನ್ನ ಎಲ್ಲ ಹಾಕ್ಬೇಡ್ರಿ, ನಾಯಿಗಳ ಮುಂದೆ ಹಾಕ್ಬೇಡ್ರಿ, ದೇವರ ವಿಷಯಗಳನ್ನ ಮುತ್ತುಗಳನ್ನ ಹಂದಿಗಳ ಮುಂದೆ ಹಾಕ್ಬೇಡ್ರಿ. ಹಾಕಿದ್ರೆ ಅವು ತುಳಿದು ಬಿಟ್ಟು ಮತ್ತೆ ತಿರುಗಿ ಬಂದು ನಿಮ್ಮನ್ನ ಹರಿದು ಬಿಟ್ಟಾವು. ಅಂದ್ರೆ ತುಳಿದು ಬಿಡುತ್ತೆ ಅಂದ್ರೆ ಏನರ್ಥ ಅಂದ್ರೆ ಅದರ ಮಹತ್ವ ಅದಕ್ಕೆ ಗೊತ್ತಿರಲ್ಲ ಅಲ್ವಾ. ಹಂದಿ ಮುಂದೆ ಮುತ್ತನ್ನ ಹಾಕಿದಾಗ ಈ ಮುತ್ತು ಇಷ್ಟು ಬೆಲೆ ಬಾಳುವಂತದ್ದು, ಇದು ಸಾಧಾರಣವಾದಂತ ವಸ್ತು ಅಲ್ಲ, ಇದು ತುಂಬಾ ಕಾಸ್ಟ್ಲಿ ಅಲ್ವಾ. ಇದನ್ನ ತುಂಬಾ ಜೋಪಾನವಾಗಿ ಕಾಪಾಡ್ಕೊಬೇಕು ಅಲ್ವಾ. ಇದು ತುಂಬಾ ಅಪರೂಪವಾದದ್ದು, ಎಲ್ರಿಗೂ ಸಿಗಲ್ಲ ಅನ್ನೋಂತ ಭಾವನೆ ಹಂದಿಗೆ ಇರಲ್ಲ. ಅದ್ರ ಬೆಲೆ ಹಂದಿಗೆ ಗೊತ್ತಿಲ್ಲ. ಹಂದಿಗೆ ಏನ್ ಗೊತ್ತಿರುತ್ತೆ? ಹೆಸರು ಗೊತ್ತಿರುತ್ತೆ ಅಲ್ವಾ, ಹೊಲಸನ್ನ ತಿನ್ನೋದು ಗೊತ್ತಿರುತ್ತೆ, ಅದನ್ನ ಬಿಟ್ರೆ ಬೇರೆ ಏನು ಗೊತ್ತಿರಲ್ಲ. ಪರಿಶುದ್ಧವಾದದ್ದನ್ನ ಅದನ್ನ ಹಾಕಿದ್ರೆ ನಾಯಿಗೋ ಹಂದಿಗೆ ಹಾಕಿದ್ರೆ ಅವ್ರಿಗೆ ಬೆಲೆ ಗೊತ್ತಿರಲ್ಲ, ಅವಾಗ ಏನ್ ಮಾಡುತ್ತೆ? ತುಳಿಯುತ್ತೆ. ಇಲ್ಲಿ ಎರಡು ವಿಷಯಗಳನ್ನ ಕೂಡ ಗಮನದಲ್ಲಿಟ್ಟು ನೋಡ್ರಿ. ಒಂದ್ ಕಡೆ ಆ ಉಪ್ಪು ಅಂತ ವಿಷಯ ಬಂದಾಗ ಕೂಡ ಅಲ್ಲಿ ತುಳಿತೀವಿ ಅಂದ್ರೆ ಅದು ಬೆಲೆ ಇಲ್ಲದೆ ಹೋದಾಗ, ಬೆಲೆನ ಕಳ್ಕೊಂಡಾಗ. ಇಲ್ಲಿ ಕೂಡ ಹಂದಿ ಏನ್ ಮಾಡುತ್ತೆ, ಪವಿತ್ರವಾದದನ್ನ ತುಳಿದು ಬಿಡುತ್ತೆ ಅಂತ ನೋಡಿದಾಗ ಇಲ್ಲಿ ಕೂಡ ಯಾವ ವಿಷಯ ಬರ್ತಾ ಇದೆ ಅಂದ್ರೆ ಆ ಹಂದಿಗೆ ಆ ಮುತ್ತಿನ ಬೆಲೆ ಗೊತ್ತಿಲ್ಲದೆ ಇದ್ದಾಗ, ಇಲ್ಲವೇ ನಾಯಿಗೆ ಮುತ್ತಿನ ಇಲ್ಲ ಪವಿತ್ರವಾದಂತ ವಸ್ತುಗಳ ಬೆಲೆ ಗೊತ್ತಿಲ್ಲದೆ ಇದ್ದಾಗ. ಹಾಗಾಗಿ ಬೆಲೆ ಇಲ್ಲದೆ ಇದ್ದಾಗ ಅದು ತುಳಿತಕ್ಕೆ ಒಳಪಡುತ್ತೆ. ಯಾವ ವಸ್ತು ಬೆಲೆಯನ್ನ ಕಳ್ಕೊಳುತ್ತೋ ಅದೇನ್ ಮಾಡುತ್ತೆ? ತುಳಿತಕ್ಕೆ ಒಳಪಡುತ್ತೆ. ಸಾಗಿರ್ಬೇಕಾದ್ರೆ ಏನಾವ್ ಗಮನಿಸ್ಬೇಕಾದಂತ ವಿಷಯ, ದೇವಕುಮಾರನನ್ನು ತುಳಿದು ಅವರ ಅನ್ನೋಂತ ವಿಷಯ ಏನನ್ನ ಸೂಚಿಸ್ತಾ ಇದೆ ಅಂದ್ರೆ, ಯಾವಾಗ ಕ್ರಿಸ್ತನ ಕೃಪೆ ಪ್ರೀತಿ ಸತ್ಯಗಳಿಗೆ ನಾವು ಬೆಲೆಯನ್ನ ಕೊಡಲ್ವೋ, ಪ್ರಾಮುಖ್ಯತೆ ಕೊಡಲ್ವೋ, ಆಗ ಅದು ಯಾವುದಕ್ಕೆ ಸಮವಾಗಿರುತ್ತೆ ಅಂದ್ರೆ ದೇವಕುಮಾರನ್ನೇ ತಿಳಿಯೋದಕ್ಕೆ ಸಮವಾಗಿರುತ್ತೆ ಅಲ್ವಾ. ಸದೇ ಮಕ್ಕಳು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂತ ವಿಷಯ ಏನಪ್ಪ ಅಂದ್ರೆ, ಈ ಪ್ರಾಮುಖ್ಯತೆ ಕೊಡದೇ ಇರುವಂತ ವಿಷಯವನ್ನ ಯಾಕೆ ಇಷ್ಟು ಒಂದು ರೀತಿಯಲ್ಲಿ ಬರಿತಾ ಇದ್ದಾರೆ? ತುಳಿಯೋ ದೇವಕುಮಾರನ ತುಳಿಯೋದು ಅನ್ನೋದಕ್ಕೆ ಯಾಕೆ ಹೋಲಿಕೆ ಮಾಡ್ತಾ ಇದಾರೆ? ನಾನು ಸ್ವಲ್ಪ ಯೋಚನೆ ಮಾಡ್ಬೇಕು ಅಲ್ವಾ. ಇವೆಲ್ಲ ಸತ್ಯಕ್ಕೆ ನಾನು ಬೆಲೆ ಕೊಟ್ಟಿಲ್ಲ, ಇವರ ಕೃಪೆಯನ್ನ ನನ್ನ ಒಳ್ಳೆ ವಿಷಯಗಳಿಗೋಸ್ಕರ ಉಪಯೋಗ ಮಾಡಿಲ್ಲ, ಇವರ ಪ್ರೀತಿನ ಕ್ರಿಸ್ತನ ಸಾರ್ಥ ಬೆಳೆಯೋದಕ್ಕೆ ನಾವು ಉಪಯೋಗ ಮಾಡ್ಕೊಂಡಿಲ್ಲ ಅನ್ನುವಂತ ರೀತಿಯಲ್ಲಾಗಿದ್ರೆ ಅದನ್ನ ಯಾಕೆ ದೇವಕುಮಾರನ ತುಳಿಯೋದು ಅನ್ನೋ ವಿಷಯಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ನಾವು ಯೋಚನೆ ಅಲ್ವಾ. ಅದಕ್ಕೆ ಮುಂದಿನ ವಿಷಯವನ್ನ ನಾವು ನೋಡೋಣ, ಏನಿರ್ಬಹುದು ಅದರಲ್ಲಿ, ಯಾವ ವಿಷಯ ಇರ್ಬೋದು ಅಂತ ಅಲ್ವಾ. ನೋಡ್ಬೇಕಾದ್ರೆ ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ ಅಲ್ವಾ, ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂತ. ಒಡಂಬಡಿಕೆ ಸ್ಥಿರಪಡಿಸಿದಂತ ಅಂದ್ರೆ ಏನು? ಒಡಂಬಡಿಕೆ ಸ್ಥಿರಪಡಿಸಿದಂತ ರಕ್ತ. ನಮ್ಮ ಒಡಂಬಡಿಕೆ, ನಾವು ಕ್ರಿಸ್ತನ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಲ್ಲ, ರಕ್ತ ಸರಿ. ಆ ಒಡಂಬಡಿಕೆ ಹೇಗೆ ದೃಢೀಕರಣವಾಯಿತು ಅಂತ, ಯಾವುದೇ ಒಡಂಬಡಿಕೆ ಮಾಡ್ಬೇಕಾದ್ರೆ ಧರ್ಮಶಾಸ್ತ್ರ ಏನಿದೆ? ಬಲಿನ ಕೊಡ್ಬೇಕು, ಕರೆಕ್ಟಾ? ನಾವು ಒಡಂಬಡಿಕೆ ಮಾಡ್ಕೊಳ್ಬೇಕಾದ್ರೆ ಬಲಿ ಕೊಟ್ಟಿರೋರು ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನ ರಕ್ತದಿಂದ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ, ಆತನ ರಕ್ತದಿಂದ ಈ ಒಡಂಬಡಿಕೆನ ಸ್ಥಿರ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಒಡಂಬಡಿಕೆ ನನ್ನ ಜೊತೆ ಮಾಡ್ಕೊಂಡಿರೋದು? ನೋಡ್ರಿ, ನೀವು ನನಗೋಸ್ಕರ ಶಿಲುಬೆಯನ್ನು ಹೊತ್ಕೊಂಡು, ನನಗೋಸ್ಕರ ನಿಮ್ಮನ್ನು ನೀವು ಹಗೆ ಮಾಡಿ ಶಿಲುಬೆಯನ್ನು ಹೊತ್ಕೊಂಡು ಮರಣದವರೆಗೂ ನಂಬಿಕಸ್ಥರಾಗಿದ್ರೆ, ನನ್ನ ಜೊತೆ ಸಂಕಟಗಳನ್ನ ಸಹಿಸುವರಾಗಿದ್ರೆ, ನನ್ನ ಜೊತೆ ಆಳ್ವಿಕೆಯನ್ನ ಮಾಡ್ತೀರಾ? ಇದು ನಮ್ ಜೊತೆಗೆ ಮಾಡ್ಕೊಂಡಿರೋ ಒಡಂಬಡಿಕೆ. ನಾವು ಏನ್ ಮಾಡಿದೀವಿ? ಕ್ರಿಸ್ತನ ಜೊತೆಗೆ ಇದೇ ಒಡಂಬಡಿಕೆ ಮಾತನಾಡಿದಿ. ಹೌದು ಕರ್ತನೆ, ನಾನು ನಿಮಗೋಸ್ಕರ ಕಷ್ಟಗಳನ್ನ ಅನುಭವಿಸ್ತೀನಿ, ನಿಮಗೋಸ್ಕರ ಎಲ್ಲವನ್ನ ಹಾಗೆ ಮಾಡ್ತೀನಿ, ಶಿರ್ವೆಯನ್ನ ಹೊರ್ತೀನಿ, ಮರಣದವರೆಗೂ ನಂಬಿಕಸ್ಥನಾಗಿರ್ತೀನಿ ಅಂತ ಏನ್ ಮಾಡಿದೀವಿ? ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದೀವಿ ನಾವು ಕೂಡ
ಅಗ್ರಿಮೆಂಟ್ ಅಲ್ಲಿ ಬಂದಿದೀವಿ, ಹೊಸ ಸೃಷ್ಟಿಗಳು ಏನ್ ಮಾಡಿದೀವಿ ನಾವು ಬಲಿಯಿಂದ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ಅದು. ಹೀಗಾಗಿ ಆ ಒಡಂಬಡಿಕೆ ಸ್ಥಿರವಾಗಿದ್ದು ಪ್ರಾಣಿಗಳ ರಕ್ತದಿಂದ ಅಲ್ಲ, ಬದಲಾಗಿ ಕರ್ತನಾದ ಯೇಸುಕ್ರಿಸ್ತನ ಅಮೂಲ್ಯವಾದಂತ ಅರ್ಥ ಮಾಡ್ಕೊಡಿ. ಈಗ ಈ ಒಂದು ರಕ್ತವನ್ನ ಮುಂದೆ ವಿಷಯ ಓದ್ಬೇಕಾದ್ರೆ ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆನಿಸಿ, ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆನಿಸಿ. ಯಾವ ರೀತಿಯಲ್ಲಿ ಅಶುದ್ಧವೆಂದೆನಿಸೋದು ನೋಡ್ಬೇಕಾರೆ ಆ ಒಂದು ಒಡಂಬಡಿಕೆ ಬಗ್ಗೆ ಇಲ್ಲೊಂದು ನಮ್ಮ ರೀಪ್ರಿನ್ಸ್ ಅಲ್ಲಿ ರಸಲ್ ಅವ್ರು ಬರೀತಾ ಇದ್ರೆ, ಅವರ್ ಕಾನ್ಸಕ್ರೇಷನ್ ಟು ಶೇರ್ ವಿತ್ ಅವರ್ ಲಾರ್ಡ್ ಇನ್ ಹಿಸ್ ಡೆತ್ ಇನ್ ಹಿಸ್ ಸ್ಯಾಕ್ರಿಫೈಸ್ ಇನ್ ದಿ ಬ್ಲಡ್ ಆಫ್ ನೀ ಥಮನಂಟ್ ಅಲ್ವಾ. ನಮ್ಮ ಒಂದು ಅರ್ಪಣೆ ಯಾವುದ್ರ ಮೂಲಕ ಅಲ್ಲಿ ದೃಢ ಮಾಡಲ್ಪಟ್ಟಿದೆ ಅಂದ್ರೆ ಕರ್ತನಾದ ಯೇಸುಕ್ರಿಸ್ತನ ಮರಣದಲ್ಲಿ, ಆತನ ರಕ್ತದಲ್ಲಿ ಅಲ್ವಾ. ಸಾಗಿರ್ಬೇಕಾದ್ರೆ ಅದ್ರ ಬೆಲೆ ತುಂಬಾ ದೊಡ್ಡದಿದೆಯಲ್ಲ. ಈ ಒಡಂಬಡಿಕೆ ಸಾಧಾರಣ ಅಗ್ರಿಮೆಂಟ್ ಅಲ್ಲ, ಪ್ರಾಣಿಗಳ ರಕ್ತ ಕೊಟ್ರೇನೆ ಅಗ್ರಿಮೆಂಟ್ ತುಂಬಾ ದೊಡ್ಡದಾಗಿರ್ಬೇಕಾದ್ರೆ ಕರ್ತನಾದ ಯೇಸುಕ್ರಿಸ್ತನ ರಕ್ತದಲ್ಲಿ ಏನಾಗಿದೆ ಈ ಅಗ್ರಿಮೆಂಟ್ ಮಾಡಲ್ಪಟ್ಟಿದೆ, ಈ ಕವನೆಂಟ್ ಮಾಡಲ್ಪಟ್ಟಿದೆ. ಆಗಿರ್ಬೇಕಾದ್ರೆ ಆ ಒಂದು ರಕ್ತ ಆ ರೀತಿ ಕವನೆಂಟ್ ಮಾಡಿದ್ರಲ್ಲ, ಆ ರಕ್ತವನ್ನ ಅಶುದ್ಧವೆಂದೆನಿಸಿ ಅಂದ್ರೆ ನಮ್ಮನ್ನ ಪವಿತ್ರ ಮಾಡಿದಂತ ರಕ್ತವನ್ನ. ಅದಕ್ಕೆ ನಾನು ಮೇಲೆ ಒಂದು ವಿಷಯ ಹೇಳ್ದೆ ನಿಮಗೆ ಏನಿದೆ ಅಂದ್ರೆ, ದೇವಕುಮಾರ ಅಂದ್ರೆ ಕ್ರಿಸ್ತನ ಸತ್ಯ ಮತ್ತು ಪ್ರೀತಿ ಕೃಪೆಗಳನ್ನ ಸಡ್ಡೆ ಮಾಡುವಂತ ವಿಷಯವನ್ನ ದೇವಕುಮಾರನ ತುಳಿಯೋದಕ್ಕೆ ಯಾಕಪ್ಪ ಕಂಪೇರ್ ಮಾಡ್ತಾ ಇದ್ರೆ ಇಲ್ಲಿ ಅಲ್ವಾ. ಅದಕ್ಕೆ ಇಲ್ಲಿ ಏನು ಇದೆ ವಿಷಯ ಅಂತ ನೋಡಿದ್ರೆ, ತನ್ನನ್ನು ಪವಿತ್ರ ಮಾಡಿದಂತ ಅಂದ್ರೆ ಏನರ್ಥ ಅಲ್ವಾ. ಯೋಚನೆ ಮಾಡಿ, ನಮ್ಮನ್ನ ಹೊಲಸಾಗಿದ್ದ ನಾವು, ಲೋಕದ ಕಸವು ಲೋಕದ ಅಶುದ್ಧತೆಯಲ್ಲಿ ಒಳಪಟ್ಟಿದ್ದಂತ ನಾವು, ನಮ್ಮನ್ನ ಏನ್ ಮಾಡಿದ್ರೆ ಆ ಒಂದು ಅಶುದ್ಧತೆಯಿಂದ ನಮ್ಮನ್ನ ಕರೆದಿದ್ದಾರೆ. ಕರೆಕ್ಟ್ ಅಲ್ವಾ? ನಾವು ಹೇಗಿದ್ವಿ, ನಮ್ಮ ಪೂರ್ವ ವಿಷಯಗಳ ತಗೊಳ್ಳಿ, ನಾವು ಕ್ರಿಸ್ತನಲ್ಲಿ ಒಡಂಬಡಿಕೆ ಮಾಡದೇ ಇದ್ದಂತ ಹಿಂದಿನ ದಿನಗಳು ನೆನಪು ಮಾಡ್ಕೊಳ್ಳಿ. ಒಂದ್ ವೇಳೆ ಒಡಂಬಡಿಕೆ ಮಾಡ್ಕೊಳ್ತೆ ಅದೇ ದಿನ ನಮ್ಗೆ ಮುಂದುವರಿತಾ ಇತ್ತು ಅಂತೆ, ನಾವೀಗ ನಾವು ನಮ್ಮ ವಯಸ್ಸು ಎಷ್ಟಿರುತ್ತೆ ಈಗ ಒಬ್ಬರಿಗೆ 30, 40, 50, 60 ಒಂದು ಈ ವಯಸ್ಸಿದೆ. ನಾವೊಂದು 10 ವರ್ಷ ನಾವು 20 ವರ್ಷದಿಂದ ಒಡಂಬಡಿಕೆ ಮಾಡ್ಕೊಂಡ್ವಿ. ಅದರಿಂದ ನಮ್ಮ ಲೈಫ್ ಹೆಂಗಿತ್ತು ಅಂದ್ರೆ ಈ ಲೋಕದ ರೀತಿಲೇ ಇತ್ತು. ಒಂದ್ ವೇಳೆ ಒಡಂಬಡಿಕೆ ಅನ್ನೋಂತ ವಿಷಯನೇ ಇಲ್ಲದೆ ಹಾಗೆ ಮುಂದುವರಿದ್ರೆ ಏನ್ ಮಾಡ್ತಿದ್ವಿ, ಹೇಗಿರ್ತಿದ್ವಿ, ಇದೇ ಲೋಕದ ತರನೇ ಜೀವಿಸ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ಆದ್ರೆ ಅಲ್ಲಿ ಇಂದೀಚೆಗೆ ನಾವು ಪಾಪಿಗಳಾಗಿದ್ದೆ ಪರಿಶುದ್ಧ ಆಗಿ ಮಾಡಿಕೊಡುವಂತ ಕೆಲಸ ಏನಾಯ್ತು ಪ್ರಗತಿಯಲ್ಲಿತ್ತು. ತನ್ನನ್ನು ಪರಿಶುದ್ಧ ಮಾಡಿದಂತ, ತನ್ನನ್ನು ಪವಿತ್ರ ಮಾಡಿದಂತ ಅಂದ್ರೆ ಇಲ್ಲಿ ಏನ್ ವಿಷಯ ಬರ್ತಾ ಇದೆ ನಿಮ್ಗೆ ಅರ್ಥ ಆಗ್ತಿದ್ಯಾ? ನಮ್ಮನ್ನ ಪವಿತ್ರ ಮಾಡೋರು ಯಾರು, ನಮ್ಮನ್ನ ಪರಿಶುದ್ಧ ಮಾಡೋರು ಯಾರು? ಪರಿಶುದ್ಧ ಅನ್ನುವಂತ ವಿಷಯವನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಇಂಗ್ಲಿಷ್ ಅಲ್ಲಿ ಸ್ಯಾಂಟಿಫಿಕೇಶನ್ ಅನ್ನೋಂತ ವಿಷಯನ ಯೂಸ್ ಮಾಡ್ತಿದ್ದಾರೆ. ಇಲ್ಲಿ ಸುಮಾರು ಜನರಿಗೆ ಗೊತ್ತಿಲ್ಲದೆ ಇರುವಂತ ವಿಷಯ ಏನಪ್ಪಾ ಅಂದ್ರೆ ಈ ಜಸ್ಟಿಫಿಕೇಶನ್ ಅಂಡ್ ಸ್ಯಾಂಟಿಫಿಕೇಶನ್ ಅಲ್ವಾ. ನಮ್ಮನ್ನ ಏನ್ ಮಾಡುದು, ನಾವು ನೀತಿವಂತರಾಗೋದು ಮತ್ತೆ ಪರಿಶುದ್ಧವಂತರಾಗೋದು, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಪ್ರೀತಿಯ ಸಹೋದರ, ಈ ವ್ಯತ್ಯಾಸ ಗೊತ್ತಿಲ್ಲದೆ ಇದ್ರೆ ಈ ಬಲಿಯ ಜೀವಿತದಲ್ಲಿ ಮುಂದುವರಿ ತುಂಬಾನೇ ಕಷ್ಟ. ಅಂದ್ರೆ ಜಸ್ಟಿಫಿಕೇಶನ್ ಅಂದ್ರೆ ಏನಪ್ಪ ಬರುತ್ತೆ ಅಂದ್ರೆ, ಯಾವಾಗ ನಾವು ಕ್ರಿಸ್ತನಲ್ಲಿ ಬಂದು ಕ್ರಿಸ್ತನಲ್ಲಿ ನಾವು ನಮ್ಮ ಪಾಪವನ್ನು ಅರಿಕೆ ಮಾಡಿ ನಾವು ಆತನೇ ನಮ್ಮ ಏನಂದ್ರೆ ನಮಗೋಸ್ಕರ ಕೊಡಲ್ಪಟ್ಟಂತ ಯಜ್ಞವಾಗಿದ್ರೆ, ನಮಗೋಸ್ಕರ ನಮ್ಮ ಪಾಪ ಪರಿಹಾರಕ್ಕಾಗಿ ಕೊಡಲ್ಪಟ್ಟಂತ ರಕ್ಷಕನಾಗಿದ್ರೆ, ಆತನ ಬಲಿಯ ಮೂಲಕ ಆತನ ರಕ್ತದಿಂದ ನಮಗೆ ರಕ್ಷಣೆ ಇದೆ ಅಂತ ಯಾವಾಗ ನಾವು ಅರಿಕೆ ಮಾಡಿ ಕ್ರಿಸ್ತನ ನಮ್ಮನ್ನು ಒಪ್ಪಿಸ್ಕೊಟ್ಟಿದೀವೋ ಆಗ ನಮ್ಮ ಜಸ್ಟಿಫಿಕೇಶನ್ ಆಗಿ ಅಂದ್ರೆ ನಾವು ನೀತಿವಂತರಾಗಿ ಎನಿಸಲ್ಪಟ್ವಿ. ದೇವರು ಏನ್ ಮಾಡಿದ್ರು ನಮ್ಮನ್ನ ನೀತಿವಂತರಾಗಿ ಎನಿಸಲ್ಪಟ್ರು. ಆದ್ರೆ ಈ ನೀತಿವಂತ ಸ್ಥಾನದಿಂದ ಕ್ರಿಸ್ತನ ಒಂದು ಪರಲೋಕದ ಒಂದು ವಿಷಯನ ನಾವು ಏನ್ ಮಾಡ್ಕೊಳಕ್ಕಲ್ಲ, ಹೊಂದ್ಕೊಳಕ್ ಆಗಲ್ಲ. ಬದಲಾಗಿ ನಾವು ಪರಿಶುದ್ಧಕ್ಕೆ ಹೋಗ್ಬೇಕಾದ್ರೆ, ಸ್ಯಾಂಟಿಫಿಕೇಶನ್ ಆಗ್ಬೇಕಾದ್ರೆ ನಾವು ನಮ್ಮನ್ನ ಒಪ್ಪಿಸ್ಕೊಡ್ಬೇಕಾಯ್ತು. ಎಲ್ಲಿ ಒಪ್ಪಿಸ್ಕೊಟ್ವಿ? ದೀಕ್ಷಾ ಸ್ನಾನ ತರ ಒಪ್ಪಿಸ್ಕೊಟ್ವಿ. ಏನಂತ, ದೇವರೇ ನಾನ್ ಮಾಡುವಂತ ಈ ದೀಕ್ಷಾ ಸ್ನಾನ ಯಾವುದ್ರ ಗುರುತಾಗಿದೆ ಅಂದ್ರೆ, ಒಂದು ದಿನ ಇದೇ ರೀತಿ ನಾನು ಲೋಕಕ್ಕೆ ನನ್ನ ಮಾಂಸಕ್ಕೆ ಸೈತಾನ ಎಲ್ಲ ವಿಷಯಕ್ಕೆ ಸತ್ತು ಕ್ರಿಸ್ತನಿಗೆ ಜೀವಿತವಾಗಿ ಎದ್ದೋಗ್ತೀನಿ. ನನ್ನ ಲೈಫ್ ಅಲ್ಲಿ ಇನ್ಮೇಲೆ ಅದನ್ನೇ ಮಾಡ್ತೀನಿ, ಪ್ರತಿ ದಿನ ನನ್ನ ಸಾಯಿವರೆಗೂ ಅದನ್ನ ಮಾಡ್ಕೊಂಡು ಹೋಗ್ತೀನಿ ಅನ್ನೋಂತ ವಿಷಯವನ್ನ ಸೂಚನೆ ಮಾಡೋದಕ್ಕೆ ಆ ದೀಕ್ಷಾ ಸ್ನಾನ ತಗೊಂಡು. ಅಲ್ಲಿಂದ ಮುಂದೆ ಏನ್ ನಡೀತು ಗೊತ್ತಾ? ಸ್ಯಾಂಟಿಫಿಕೇಶನ್. ಸ್ಯಾಂಟಿಫಿಕೇಶನ್ ಅಂದ್ರೆ ನಮ್ಮನ್ನ ಪವಿತ್ರ ಮಾಡುವಂತ ಕೆಲಸ. ಪವಿತ್ರ ಮಾಡುವಂತ ಕೆಲಸ ಒಂದು ದಿನದಲ್ಲಿ ನಡೆಯಲ್ಲ ಅಲ್ವಾ. ಪವಿತ್ರ ಮಾಡುವಂತ ಕೆಲಸ ಏನಾಗಲ್ಲ, ಒಂದೇ ದಿನದಲ್ಲಿ ನಡೆಯಲ್ಲ. ಪ್ರತಿ ದಿನ ನಮ್ಮನ್ನ ದಿನ 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 ಏನ್ ಮಾಡ್ಬೇಕು, ಕ್ರಿಸ್ತನ ಆ ರಕ್ತದಿಂದ, ಕ್ರಿಸ್ತನ ಒಂದು ಅಮೂಲ್ಯವಾದ ರಕ್ತದಿಂದ ನಮ್ಮನ್ನ ಶುದ್ಧೀಕರಣ ಮಾಡುವಂತ ಕೆಲಸ. ಹೇಗೆ ಕ್ರಿಸ್ತನ ರಕ್ತದಿಂದ ಶುದ್ಧೀಕರಣ ಮಾಡುವಂತ ಕೆಲಸ ನಡೆಯುತ್ತೆ? ಕ್ರಿಸ್ತನಲ್ಲಿ ಪ್ರೀತಿಯ ಸೋಲ ಸೋರಿಯರೇ, ನಾವು ಒಡಂಬಡಿಕೆ ಮಾಡೋದಕ್ಕಿಂತ ಹಿಂದೆ ದೇವರಿಗೆ ಮೆಚ್ಚುಗೆಯಿಂದ ಪಾಪಗಳನ್ನ ನಾವು ಮಾಡ್ತಾ ಇದ್ದಿರ್ಬೋದು. ಆದ್ರೆ ಒಡಂಬಡಿಕೆ ಮಾಡಿದ್ಮೇಲೆ
ಖಂಡಿತವಾಗ್ಲು ದೇವ್ರ ಮಕ್ಕಳು, ದೇವ್ರ ಮಕ್ಕಳು ಅಂತ ಮಾತಾಡಿದಾಗ ಅವರು ಮನಪೂರ್ವಕವಾಗಿ ಪಾಪ ಮಾಡಲ್ಲ, ಬದಲಾಗಿ ಬಲಹೀನತೆಯಿಂದ ಪಾಪ ಮಾಡ್ತಾರೆ ಅಲ್ವಾ. ಅವರು ಅದನ್ನ ಇಷ್ಟಪಡಲ್ಲ ಆದ್ರೂ ಅದನ್ನ ಮಾಡಿರ್ತಾರೆ ಅಲ್ವಾ. ಅವರು ಪ್ಲಾನ್ ಮಾಡಿರಲ್ಲ ಮೊದಲೇ ಪೂರ್ವ ಯೋಜಿತವಾಗಿ ಇದನ್ನ ಮಾಡ್ಬೇಕಂತ ಯಾವತ್ತೂ ಪ್ಲಾನ್ ಮಾಡಿರಲ್ಲ, ಆದ್ರೆ ಏನಾಗಿರ್ತಾರೆ ಮಾಡಿರ್ತಾರೆ. ಅಂತ ಒಂದು ಪಾಪಗಳಿಗೆ ಪರಿಹಾರ ಮಾಡೋದಕ್ಕೆ ನಮಗೆ ನಮ್ಮ ಕರ್ತನಾದ ಯೇಸುನ ಕೃಪಾಸನ ಯಾವಾಗಲೂ ಇದೆ. ಈ ರೀತಿಯ ಕೃಪಾಸನವನ್ನ ಯಾರು ಪ್ರತಿದಿನ ಉಪಯೋಗ ಮಾಡ್ಕೊಂಡು ತಮ್ಮನ್ನ ಬದಲಾವಣೆ ಮಾಡ್ಕೊಂಡು ಮುಂದುವರಿಯುವಂತ ಕೆಲಸವನ್ನ ಮಾಡ್ತಾ ಇರ್ತಾರೋ ಅವರು ದಿನೇ ದಿನೇ ಸ್ಯಾಂಟಿಫಿಕೇಶನ್ ಪವಿತ್ರವಾಗುವಂತ ಒಂದು ವಿಷಯಕ್ಕೆ ಮುಂದುವರಿತಾ ಇರ್ತಾರೆ. ಆದ್ರೆ ವಿಷಯ ಗೊತ್ತಿದ್ಯಾ, ಈ ಪವಿತ್ರ ಮಾಡುವಂತ ಕೆಲಸ ಸಾಯೋವರೆಗೂ ಎಲ್ಲರೂ ನಿಲ್ಲಿಸಲ್ಪಡಬಾರ್ದು. ಹಾಗೇನೆ ನಿಲ್ಲಿಸಲ್ಪಡ್ತು ಅಂದ್ರೆ ನಾವು ಮತ್ತೆ ನಮ್ಮ ಪವಿತ್ರ ಸ್ಥಾನದಿಂದ ಮಿಸ್ ಆಗೋದಕ್ಕೆ ತುಂಬಾ ಸಾಧ್ಯತೆ ಇರುತ್ತೆ. ಈ ಪವಿತ್ರ ಮಾಡುವಂತ ಕೆಲಸ ದಿನ ಕ್ರಿಸ್ತನ ಕೃಪಾಸನದಂತ ಮುಂದೆ ಹೋಗುವಂತ ಕೆಲಸ, ನಮ್ಮ ಪ್ರತಿನಿತ್ಯ ನಮ್ಮನ್ನ ಪರಿಶುದ್ಧ ಮಾಡುವಂತ ಕೆಲಸವನ್ನ ಮುಂದುವರಿಸ್ಬೇಕು. ಕ್ರಿಸ್ತನಲ್ಲಿ ಪ್ರೀತಿಯ ಸವರ ಸೌರ್ಯ. ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ, ಇವತ್ತು ಲೋಕ ಹೇಗಿದೆ ಅಂದ್ರೆ ನೀವೊಂದು ಬಿಳಿ ಬಟ್ಟೆ ಹಾಕೊಂಡು ಸ್ವಲ್ಪ ಸುತ್ತಾಡ್ಕೊಂಡ್ ಬಂದ್ರಿ ಹೇಗಿರುತ್ತೆ? ನಿಮ್ ಬಟ್ಟೆ ತುಂಬಾ ಕ್ಲೀನ್ ಆಗಿ ವೈಟ್ ಆಗಿರುತ್ತಾ? ಇಷ್ಟೊಂದು ಡಸ್ಟ್ ಇದೆ, ಇಷ್ಟೊಂದು ಕೊಳೆ ಇದೆ, ಎಲ್ಲ ಕಡೆ ಏನಿದೆ ಅಶುದ್ಧಗಳೇ ತುಂಬಿಕೊಂಡಿರ್ಬೇಕಾದ್ರೆ ನಿಮ್ಮ ಬಟ್ಟೆ ಏನಾಗ್ಬಿಡುತ್ತೆ? ಆ ಅಲ್ಲಿ ಕೊಳೆ ಬಂದ್ಬಿಡುತ್ತೆ, ಅಲ್ಲೊಂದು ಕರೆ ಬಂದ್ಬಿಡುತ್ತೆ. ನೀವು ಅದನ್ನ ಹಾಗೆ ಹಾಕೊಂಡಿದ್ರೆ ಏನಾಗುತ್ತೆ? ಕೊನೆಗೆ ಬಿಳಿ ಬಟ್ಟೆ ಬಣ್ಣನೆ ಬದಲಾವಣೆ ಆಗ್ಬೋದು. ಆದ್ರೆ ಆ ಬಟ್ಟೆ ಬಿಳಿ ಆಗಿರ್ಬೇಕಾದ್ರೆ ದಿನಾ ಶುದ್ಧೀಕರಣ ಮಾಡ್ಬೇಕಾಗುತ್ತೆ ಅಲ್ವಾ. ಅದನ್ನ ಹಾಗೆ ಬಿಟ್ಬಿಟ್ರೆ ಕೊಳೆ ಆಗ್ಬಿಡುತ್ತೆ. ನಮ್ಮ ಒಂದು ನಮ್ ಕೊಟ್ಟಿರುವಂತ ನೀತಿ ವಸ್ತ್ರನು ಹೀಗೆ ಇದೆ. ಅದನ್ನ ದಿನ ಪವಿತ್ರ ಮಾಡುವಂತ ಕೆಲಸ ಮಾಡ್ಬೇಕು. ಹೇಗಪ್ಪ ಪವಿತ್ರ ಮಾಡೋದು? ನಾವು ಹೋಗಿ ಕೇಳಿದ ತಕ್ಷಣ ಪವಿತ್ರ ಆಗ್ಬಿಡುತ್ತಾ? ಇಲ್ಲ. ಇಷ್ಟಲ್ಲಿ ಪ್ರೀತಿಯ ಸೌರ ಸೌರ್ಯರೇ, ಆ ಪವಿತ್ರ ಮಾಡುವಂತ ಒಂದು ಒಂದೇ ಒಂದು ನಮ್ಮನ್ನ ಪವಿತ್ರ ಮಾಡುವಂತ ಒಂದೇ ಒಂದು ಶಕ್ತಿ, ಒಂದು ಬಲ, ಆ ಒಂದು ಅರ್ಹತೆ ಯಾವುದಕ್ಕಿದೆ ಗೊತ್ತಾ? ನಮ್ಮ ಕರ್ತನಾದ ಯೇಸುಕ್ರಿಸ್ತನ ರಕ್ತಕ್ಕೆ ಬಿಟ್ರೆ ಬೇರೆ ಯಾವುದಕ್ಕೂ ಇಲ್ಲ. ಆತನ ರಕ್ತದ ಮೂಲಕವೇ ನಾವು ಪರಿಶುದ್ಧ ಆಗ್ತೀವಿ. ಆತನು ಕೊಟ್ಟಂತ ಬಲಿಯ ಮೂಲಕ ದೇವ್ರು ಏನ್ ಮಾಡ್ತಾರೆ? ನಮ್ಮ ಪಾಪಗಳನ್ನ ಆ ಬಲಿಯ ರಕ್ತವನ್ನ ನೋಡಿ ನಮ್ಮ ಪಾಪವನ್ನ ಕ್ಷಮಿಸ್ತಾರೆ. ಹಾಗೆಯೇ ಈ ಪವಿತ್ರ ಮಾಡುವಂತ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂತ ನಾವು ಈ ರಕ್ತವನ್ನ ಅಶುದ್ಧವೆಂದು ಎಣಿಸ್ತೀವ? ನೋಡ್ರಿ, ನಮ್ಗೆ ಬೇಕಾಗಿರೋ ಲೈಫ್ ಏನಪ್ಪಾ ಅಂದ್ರೆ ಕಾನ್ಸಿಗ್ರೇಷನ್ ಮಾಡ್ಬಿಟ್ಟಿದೀವಿ ದೇವ್ರ ಹತ್ರ ಒಡಂಬಡಿಕೆ. ಅದಕ್ಕೆ ಒಂದು ವಾಕ್ಯ ಇದೆಯಲ್ಲ ನಮ್ಗೆ ಗೊತ್ತಿದೆ ಅಲ್ವಾ, ಫಿಲಿಪ್ಪಿಯದವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯ. ಫಿಲಿಪ್ಪಿಯದವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಓಡುವುದಕ್ಕೆ ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನನ್ನನ್ನು 13 ಅಷ್ಟೇ ಅಲ್ವಾ ಬ್ರದರ್? ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಸಾಕು ಅಲ್ವಾ? ಏನಕ್ಕಿದ್ದಾರೆ ಅಂದ್ರೆ ಯಾವ ವಿಷಯ ಅಂತ ನೋಡಿ, ನಾನಂತೂ ಹಿಂದಿನದನ್ನ ಮರೆತ್ಬಿಟ್ಟು ಮುಂದಿನದನ್ನ ಗುರಿ ಮಾಡಿಕೊಂಡು ಕ್ರಿಸ್ತೇಶನ ದೇವರು ಉನ್ನತವಾದ ಕರೆಯನ್ನ ಏನ್ ಕೊಟ್ಟಿದ್ದಾರೋ, ಯಾವ ಒಂದು ಬಿರುದನ್ನ ಇಟ್ಟಿದ್ದಾರೋ ಅದನ್ನ ಗುರಿ ಮಾಡ್ಕೊಂಡು ಏನ್ ಮಾಡ್ತೀನಿ, ಓಡ್ತಾ ಇದ್ದೀನಿ ಅಲ್ವಾ. ಇವಾಗ ನಾ ಹಲವು ಬಾರಿ ನಾವು ಓದಿದೀವಿ, ಇದ್ರ ಅರ್ಥ ಏನಿದೆ ಏನಿದೆ ಗೊತ್ತಾ? ಹಿಂದಿನದನ್ನ ಮರಿತೀನಿ ಅಂದ್ರೆ ಯಾವಾಗ ನಾವು ಕಾನ್ಸಂಟ್ರೇಷನ್ ಮಾಡಿದೀವಿ ಅಲ್ಲಿ ನಮ್ಮ ಲೈಫ್ ಮುಗಿತು, ಮತ್ತೆ ಹಿಂದಿನ ವಿಷಯ ಇಲ್ಲ. ಮುಂದಿನದನ್ನ ಗೊತ್ತು ಮಾಡ್ಕೊಂಡು ನೀವು ಓಡ್ತೀರಿ ನೋಡಿ, ಪ್ರತಿ ದಿನ ಓಡುವಂತ ಒಂದೊಂದು ಹೆಜ್ಜೆ ನೀವು ಪವಿತ್ರರಾಗ್ತಾ ಇರ್ತೀರಾ, ಪರಿಶುದ್ಧರಾಗ್ತಿರ್ತೀರಾ, ಕ್ರಿಸ್ತನ ಸಾರೂಪ್ಯದ ಬೆಳೀತಾ ಇರ್ತೀರಾ. ಗುರಿ ಮಾತ್ರ ನಿಮ್ಮಲ್ಲಿ ಬದಲಾವಣೆ ಆಗ್ಬಾರ್ದು, ಆ ಡೈರೆಕ್ಷನ್ ಕ್ರಿಸ್ತನ ಒಂದು ಗುರಿ ಏನಾಗ್ಬಾರ್ದು ಅಲ್ವಾ. ಈ ಒಂದು ಮಾತಿನ ಅರ್ಥ ಏನಪ್ಪಾ ಅಂದ್ರೆ ನಮ್ಮ ಒಂದು ಗುರಿ ಯಾರು ಅಂತ ನೋಡ್ಬೇಕು. ಏನಿದೆ ನಮ್ಮ ಗುರಿ, ಯಾವ್ದನ್ನ ಗುರಿ ಮಾಡ್ಕೊಂಡು ಹೋಗ್ತೀವಿ? ನಾವು ಹೇಳ್ತೀವಲ್ಲ, ಗುರಿ ಇಲ್ದೇ ಇರುವಂತ ವ್ಯಕ್ತಿನೋ, ಬೋರ್ಡ್ ಇಲ್ದೇ ಇರುವಂತ ಬಸ್ ಎಲ್ಲ ಹೋಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಹೇಳಿದ್ರ ಜೀವನದಲ್ಲಿ ಗುರಿ ಇರ್ಬೇಕು. ನಮ್ಮ ಲೋಕದಲ್ಲಿ ಹಲವಾರು ಜನ ಹಲವಾರು ಗುರಿ ಇಟ್ಕೊಂಡಿದ್ರು. ನಮ್ಮ ಗುರಿ ಏನಪ್ಪಾ ಅಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕು. ನಮ್ಮ ಗುರಿನವರೇ ಗುರುನವರೇ, ಆ ಗುರಿ ನೋಡ್ಕೊಂಡು ಹೋಗ್ತಾ ಇದೀವಲ್ಲ, ಆ ಗುರಿ ನೋಡ್ಕೊಂಡು ನಾವು ಹೋಗ್ತಾನೆ ಇರ್ಬೇಕು. ನಿಂತ್ಕೊಂಬಾರ್ದು, ಪ್ರತಿದಿನ ಆ ಶುದ್ಧೀಕರಣ ಕೆಲಸ ಮಾಡ್ಕೊಂಡು ನಮ್ಮನ್ನ ಪಾಪಗಳನ್ನ ಬಿಟ್ಟು ಅಲ್ವಾ. ಪ್ರತಿನಿತ್ಯ ಕ್ರಿಸ್ತನ ಸಾರ್ಪಿದ ಹತ್ತತ್ರ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಹತ್ರ ಹೋಗ್ಬೇಕು. ಆದ್ರೆ ಈ ಒಂದು
ಗುರಿ ಹಾಗೆ ಹೋಗ್ತಿರುವಂತ ಈ ಕೆಲಸ ಏನನ್ನ ಸೂಚಿಸುತ್ತೆ? ಪ್ರತಿ ದಿನ ಸ್ಯಾಂಕ್ಟಿಫಿಕೇಶನ್ ಆಗ್ತಾ ಇರುತ್ತೆ, ಪರಿಶುದ್ಧರಾಗ್ತಾ ಇರ್ತೀವಿ. ಬಟ್ ಈ ಪರಿಶುದ್ಧರಾಗುವಂತ ಕೆಲಸ ಎಲ್ಲಿ ಮಿಸ್ ಆಗುತ್ತೆ? ಎಲ್ಲಿ ಮಿಸ್ ಆಗೋದಕ್ಕೆ ಚಾನ್ಸಸ್ ಇದೆ ಅಂತ ನೋಡಿದ್ರೆ, ನಮ್ಮ ಗುರಿ ಬದಲಾವಣೆ ಆದಾಗ, ನಾವು ಓಡದೆ ನಿಂತ್ಕೊಂಡಾದಾಗ, ನಮ್ಮ ಒಂದು ಪರಿಶುದ್ಧ ಆಗುವಂತ ಕೆಲಸ ಏನಾಗುತ್ತೆ? ಅಲ್ಲಿ ಸ್ಟಾಪ್ ಆಗುತ್ತೆ. ಯಾಕೆ ಗುರಿ ಬದಲಾವಣೆ ಆಯ್ತು? ಕಾರಣ ಕ್ರಿಸ್ತನ ನೋಡಕ್ ಬಿಟ್ಟು ಬೇರೆ ಏನನ್ನ ನೋಡಕ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಬೇರೆ ಏನೋ ವಿಷಯಗಳು ಮೈಂಡ್ ಅಲ್ಲಿ ಬಂದ್ಬಿಡ್ತು. ಈಗ ಕ್ರಿಸ್ತನ ವಿಷಯಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಏನ್ ಮಾಡ್ತಿದೀವಿ? ಅದಕ್ ಕೊಡ್ತಾ ಇದೀವಿ ಅಲ್ವಾ? ಕ್ರಿಸ್ತನಿಗಿಂತ ಜಾಸ್ತಿ ಪ್ರಾಮುಖ್ಯತೆನ ಅದಕ್ ಕೊಡ್ತೀವಿ. ಆ ರೀತಿ ಒಂದು ಸನ್ನಿವೇಶದಲ್ಲಿ ನಾವು ಬಂದಾಗ, ಕ್ರಿಸ್ತನಲ್ಲಿ ಪ್ರೀತಿಯ ಸೌರ ಸೌರ್ಯರೇ, ಏನಾಗುತ್ತೆ ಅಂದ್ರೆ, ನಮ್ಮ ಗುರಿ ಬದಲಾವಾಯ್ತು ಅಂದ್ರೆ ನಮ್ಮ ಪವಿತ್ರತೆ ಸ್ಟಾಪ್ ಆಗುತ್ತೆ. ಆ ಪವಿತ್ರ ಸ್ಟಾಪ್ ಆಗುತ್ತೆ ಅಂದ್ರೆ ಯಾವ ಅರ್ಥ ಸೂಚಿಸ್ತಾ ಇದೆ ಅಂದ್ರೆ, ನಾವು ಕ್ರಿಸ್ತನಿಗೆ ಕೊಡುವಂತ ಪ್ರಾಮುಖ್ಯತೆನ ಬೇರೆ ಏನಕ್ಕೋ ಕೊಡ್ತಾ ಇದ್ವಿ ಅಂದ್ರೆ, ಅವಾಗ ನಾವು ಕ್ರಿಸ್ತನು ಕರ್ತನಾದ ಯೇಸುವಿನ ಬೋಧನೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಲ್ಲ. ಅದನ್ನೇ ಎಲ್ಲ ಹೇಳ್ತಿದ್ರೆ ಅಂದ್ರೆ, ತನ್ನನ್ನ ಪವಿತ್ರ ಮಾಡಿದಂತ ಈ ರಕ್ತವನ್ನ ಅಶುದ್ಧವೆಂದೆನಿಸಿ. ಇದನ್ನ ನಾವು ನೆನೆ ಕೂಡ ಸಹೋದರ ಸಹೋದರ ಕೇಳಿರ್ತೀರ, ನೀವು ಕೂಡ ಕೇಳಿರ್ತೀರ. ಏನ್ ಇದ್ರ ಅರ್ಥ? ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನ ಅಶುದ್ಧವೆಂದೆನಿಸಿ ಅನ್ನಂದ್ರೆ ಏನ್ ಅರ್ಥ? ಏನೋ ಕೇಳಿರೋರು ಹೇಳಿ ನೋಡೋಣ, ಏನೋ ಒಂದ್ ಟಾಪಿಕ್ ಕೇಳಿದ್ರಿ. ಏನ್ ಅರ್ಥ ಬಂತು? ಹ, ನೆನ್ನೆ ಕೂಡ ನೀವು ಪಾಠದಲ್ಲಿ ಕೇಳಿರ್ತೀರ, ಕೆಲವು ಸಹೋದರ ಅಂದ್ರೆ ಎಲ್ಲರೂ ಇಲ್ಲಿರಲ್ಲ, ಕೆಲವರು ಕೇಳಿದ್ರಿ ಕೂಡ. ಅಶುದ್ಧವೆಂದೆನಿಸಿ ಅಂದ್ರೆ ಏನ್ ಅರ್ಥ ಬಂತು ನೆನ್ನೆ ಪಾಠದಲ್ಲಿ? ಗೊತ್ತಾಗಿಲ್ವಾ? ತುಂಬಾ ಮುಖ್ಯವಾದಂತ ಪಾಠ ಅಲ್ವಾ? ಹೇಳಿ ನೋಡ. ನಮ್ಮ ಕಾರ್ತಿಕ್ ಬ್ರದರ್ ಇದ್ರು, ನಮ್ಮ ಕಾರ್ತಿಕ್ ಬ್ರದರ್ ಬೇರೆ ಯಾರೆಲ್ಲ ಇದ್ರಿ ನಿನ್ನೆ? ಸಾಗರ್ ಬ್ರದರ್ ಇದ್ರಿ, ಮತ್ತೆ ನಮ್ಮ ಶಾಂತಮ್ಮ ಸಿಸ್ಟರ್ ಹೇಳಿ. ಏನು ಏನು ಏನ್ ಪಾಯಿಂಟ್ ಬಂದ ನಿನ್ನೆ? ಇದೇ ಟಾಪಿಕ್ ನೆನ್ನೆ ಮಾತಾಡಿದ್ವಲ್ಲ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ ಹೇಳಿ, ಏನ್ ಬಂತು, ಏನ್ ಪಾಯಿಂಟ್? ಕೇಳಿಸ್ತದೆ ಬ್ರದರ್? ಅಶುದ್ಧವೆಂದೆನಿಸಿ ಅಂದ್ರೆ ಏನು ಕಾರ್ತಿಕ್ ಬ್ರದರ್? ಹೇಳಿ ಕಾರ್ತಿಕ್ ಬ್ರದರ್, ಏನ ಕೇಳಿದ್ವಲ್ಲ ಪಾಯಿಂಟ್ ಸಬ್ಜೆಕ್ಟ್, ಅಶುದ್ಧವೆಂದೆನಿಸಿದ್ರೆ ಏನು? ಕೇಳಿಸ್ತಿಲ್ಲ ವಾಯ್ಸ್. ಬ್ರದರ್ ವಾಯ್ಸ್ ಕ್ಲಿಯರ್ ಇದೆ ಬ್ರದರ್. ಅಶುದ್ಧವೆಂದು ಎಣಿಸಿ ಅಂದ್ರೆ ಅದೇ ದೇವರಿಗೆ ನಾವು ಇಷ್ಟಲ್ಲದ್ದು ಮಾಡೋದು ಬ್ರದರ್, ಶುದ್ಧ ವಿರುದ್ಧವಾಗಿ ಮಾಡೋದು. ನಮ್ ದೇವ್ರ ವಾಕ್ಯಕ್ಕೆ ವಿರೋಧವಾಗಿ ನಡೆಯೋದು ಬ್ರದರ್. ಓಕೆ ಓಕೆ. ನಿನ್ನೆ ನಿನ್ನೆ ನಾನ್ ಪಾಯಿಂಟ್ ಆದ್ರೆ ಆತ ತಗೊಂಡ ಸರಿ, ನಾನು ಅಬ್ಸರ್ವ್ ಮಾಡಿಲ್ಲ ಬ್ರದರ್. ಅದು ಇದು ಏನು ಅಬ್ಸರ್ವ್ ಮಾಡಿಲ್ಲ ಏನು? ಮತ್ತೆ ಸೀರಿಯಸ್, ಅಷ್ಟು ಸೀರಿಯಸ್ ಇಲ್ವಾ ಕಾರ್ತಿಕ್ ಬ್ರದರ್? ನಿನ್ನೆ ವಿಷಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಟಾಪಿಕ್ ಗೊತ್ತಾ ನಿನ್ನೆ ಮಾತಾಡಿದಂತ ವಿಷಯ? ಸಾಗರ್ ಬ್ರದರ್ ಹೇಳಿ. ಸಾಗರ್ ಬ್ರದರ್ ಹೇಳಿ. ಶಾಂತಮ್ಮ ಸಿಸ್ಟರ್ ಹೇಳಿ. ಏನಾಯ್ತು ಇಲ್ಲಿ ಬ್ರದರ್? ನೀವು ಮಾತಾಡ್ಕೊಂಡು ಹೋಗಿ ಬ್ರದರ್, ನಾವು ಪಾಡಿಗೆ ಏನೋ ಕೇಳ್ಕೊಂಡು ಇರ್ತೀವಿ, ಎಲ್ಲೋ ಮೈಂಡ್ ಅಲ್ಲಿ ಇರ್ತೀವಿ. ಇಷ್ಟರಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ನನ್ ಬೇಡ ಬೆಲೆ ಬೇಡ, ದೇವ್ರ ವಾಕ್ಯಕ್ಕೆ ಬೆಲೆ ಕೊಡ್ರಿ. ಸ್ವಲ್ಪ ಸೀರಿಯಸ್ನೆಸ್ ಇರ್ಲಿ ವಿಷಯಗಳಿಗೆ. ಎಷ್ಟು ಇಂಪಾರ್ಟೆಂಟ್ ಟಾಪಿಕ್ ಗೊತ್ತಾ ಮಾತಾಡಿದ್ದೇನೆ ಅಂದ್ರೆ ಅಷ್ಟು ಕೂಡ ನೀವು ಗಮನಿಸಿಲ್ಲ ಅಂದ್ರೆ ಏನರ್ಥ? ತುಂಬಾ ಕಷ್ಟವಾಗುತ್ತೆ ನೋಡಿ, ಈ ರೀತಿ ಇರಬಾರ್ದು, ನಿಜವಾಗ್ಲೂ ಇರಬಾರ್ದು. ಪಾಸ್ ಓವರ್ ಟೈಮ್ ಅಲ್ಲಿ ಮಾತಾಡಿದ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ವಿಷಯ ಇತ್ತು ಅಲ್ಲಿ. ಏನ್ ಮಾಡ್ತಿದ್ರೆ ಗಮನಿಸಿಲ್ವಾ? ಪವರ್ ಪಾಯಿಂಟ್ ಹಾಕಿ, ಪವರ್ ಪಾಯಿಂಟ್ ಹಾಕಲಿಲ್ಲ ಒಂದ್ ವೇಳೆ. ಓಕೆ, ನಿಮ್ಗೆ ಒಂದ್ ವೇಳೆ ಅದು ಕಷ್ಟ ಆಗಿರ್ಬೋದು. ಓಕೆ, ಇಲ್ಲಿ ಅಶುದ್ಧ ಅನ್ನುವಂತ ಪದ ರಾಂಗ್ ಟ್ರಾನ್ಸ್ಲೇಷನ್, ತಪ್ಪಾದ ಟ್ರಾನ್ಸ್ಲೇಷನ್ ಅಲ್ವಾ? ಏನ್ ಸರಿಯಾದ ಟ್ರಾನ್ಸ್ಲೇಷನ್ ಬರ್ಬೇಕಾಯ್ತು? ಸರಿಯಾದ ಟ್ರಾನ್ಸ್ಲೇಷನ್ ನೋಡ್ಬೇಕಾದ್ರೆ ಗ್ರೀಕ್ ಪದ 1839 ಆ ಪದ ಇದೆ, ಆ ಕೈನೋಸ್ ಅನ್ನುವಂತ ಪದದಿಂದ ಅದನ್ನ ಟ್ರಾನ್ಸ್ಲೇಷನ್ ಮಾಡಿದ್ರೆ. ಕೈನೋಸ್ ಅಂದ್ರೆ ಏನಪ್ಪಾ ಅಂದ್ರೆ ಅಶುದ್ಧ ಅನ್ನುವಂತ ಅರ್ಥ ಬರಲ್ಲ, ಕಾಮನ್, ಸಾಧಾರಣವಾದದ್ದು, ಆರ್ಡಿನರಿ ಅಂತ ಬರ್ತಾ ಇದೆ. ನೆನ್ನೆ ನಾನು ಹೇಳಿದ್ನ ಇದು,
ಕೇಳಿಸ್ಕೊಂಡ್ರ ನೀವು ಇದನ್ನ ನೆನಪಾದ್ರೂ ಬರ್ತಿದ್ಯಾ ನಿಮ್ಗೆ? ದಯವಿಟ್ಟು ಸತ್ಯ ವಿಷಯಗಳನ್ನ ತುಂಬಾ ಕೇರ್ಫುಲ್ ಆಗಿ ಕೇಳ್ರಿ. ಇದು ನಿಮ್ಮ ಲೈಫ್ ಮ್ಯಾಟರ್, ನೀವು ಕಾನ್ಸಿಕ್ಯೂಷನ್ ಮಾಡ್ಕೊಂಡಿರೋ ವಿಷಯ ಇದು. ನಾವು ಹೀಗೆ ಕೇರ್ಲೆಸ್ ಆಗಿ ಮಾಡ್ಕೊಂಡ್ರೆ ಅದೇ ಟಾಪಿಕ್ ಅಲ್ಲಿ ಇರೋದು ಅಲ್ವಾ? ಅಷ್ಟು ಬೆಲೆ ಕೊಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ, ನಾವು ಕ್ರಿಸ್ತನ ವಾಕ್ಯಗಳಿಗೆ ಬೆಲೆ ಕೊಡಲ್ಲ ಅಂತ ಅರ್ಥ ಬಂದ್ಬಿಡುತ್ತೆ. ಕೇಳ್ರಿ, ಅದಕ್ಕೆ ಹೇಳ್ತಾ ಇದ್ದೀನಿ ಏನಪ್ಪ ಅಂದ್ರೆ, ಅಲ್ಲಿ ಅಶುದ್ಧ ಅಂತ ಮಾಡಿರೋದು ರಾಂಗ್ ಟ್ರಾನ್ಸ್ಲೇಷನ್. ಬಟ್ ಅಲ್ಲಿ ಏನ್ ಬರ್ಬೇಕಾಯ್ತಂದ್ರೆ, ತನ್ನನ್ನು ಪವಿತ್ರ ಮಾಡಿದಂತ ರಕ್ತವನ್ನ ಸಾಧಾರಣವಾಗಿ ಎಣಿಸುವವರು ಅಂತ ಬರ್ಬೇಕಾಯ್ತು. ಕಾಮನ್ ಅಲ್ಲಯಾ, ಆ ಕಾಮನ್ ಅನ್ನೋ ಅಂತ ಪದ ಎಲ್ಲೆಲ್ಲ ಬರ್ತಿದೆ ಅಂತ ಬರ್ಬೇಕಾ? ಇದೇ ಒಂದು ಗ್ರೀಕ್ ಪದ 2839 ಪದವನ್ನ ಎಲ್ಲೆಲ್ಲಿ ಬಳಕೆ ಮಾಡಿದ್ರೆ ಅಂತ ನಾವು ಕೂಡ ಓದ್ ನೋಡಿದ್ವಿ. ನಾನು ನಾನು ಅದಕ್ಕೆ ಕೂಡ ಓದಿಸ್ತೇನೆ ನಿಮ್ಗೆ. ಅಪೊಸ್ತಲ ಕೃತಿಗಳು 2ನೇ ಅಧ್ಯಾಯ 44ನೇ ವಾಕ್ಯ ಓದಿ. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಓಕೆ, ಅಲ್ಲಿ ಹುದುವಾಗಿ ಅಂತ ಬಂದಿದೆ ನೋಡಿ. ಹುದುವಾಗಿ ಅಂದ್ರೆ ಅರ್ಥವೇನು? ಹುದುವಾಗಿ ಅಂದ್ರೆ ಕಾಮನ್, ಎಲ್ರಿಗೂ ಕಾಮನ್, ಕರೆಕ್ಟಾ? ಸೇಮ್ ಇದೇ ಕೈನೋಸ್ ಅನ್ನೋ ಪದವನ್ನ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರೆ, ಅದೇ ಕೈನೋಸ್ ಅನ್ನೋ ಪದವನ್ನ ಇಬ್ರಿಯದಲ್ಲಿ ಬರೆದಂತ ಪತ್ರಿಕೆಯಲ್ಲಿ ಅಶುದ್ಧ ಅಂತ ಟ್ರಾನ್ಸ್ಲೇಷನ್ ಮಾಡಿದ್ರೆ, ಅದೇ ಪದವನ್ನ ಅಲ್ಲಿ ಏನ್ ಮಾಡಿದರೆ, ಕಾಮನ್ ಅಂತ ಟ್ರಾನ್ಸ್ಲೇಷನ್, ಹುದುವಾಗಿ ಅಂತ ಬರೆದಿದ್ರೆ ನೋಡಿ. ಯೂದ ಬರೆದಂತ ಪತ್ರಿಕೆ 3ನೇ ವಾಕ್ಯವನ್ನು ಓದಿ. ಪ್ರಿಯರೇ, ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಹುದುವಾಗಿ ಅಂತ ಬಂದಿದೆ ಅಲ್ಲೂ ಕೂಡ. ಹೌದು, ಸೊ ಏನರ್ಥ ಅದು? ಕಾಮನ್ ಸಾಲ್ವೇಷನ್. ಕಾಮನ್ ಅಂದ್ರೆ ಈ ಕಾಮನ್ ಅಂತ ವಿಷಯ ಎಲ್ಲಿಗಲ್ಲಿ ಅನ್ವಯವಾಗುತ್ತೆ ಅಂದ್ರೆ ಲೋಕಕ್ಕೆ ಅನ್ವಯವಾಗುತ್ತೆ ಅಲ್ವಾ? ಸಾಧಾರಣವಾಗಿ ಇರೋದು ಆರ್ಡಿನರಿ ಕಾಮನ್ ಅಂತ ಅಂದ್ರೆ, ತಮ್ಮನ್ನ ಪರಿಶುದ್ಧ ಮಾಡಿದಂತ ರಕ್ತವನ್ನ, ಅಷ್ಟು ಬೆಲೆಯ ರಕ್ತವನ್ನ ಕಾಮನ್ ಆಗಿ ಎಣಿಸೋದು, ಆರ್ಡಿನರಿ ಆಗಿ ಥಿಂಕ್ ಮಾಡೋದು. ಕರೆಕ್ಟ್ ಅಲ್ವಾ? ಆ ರೀತಿ ಥಿಂಕ್ ಮಾಡೋದು ಅದನ್ನೇ ಹೇಳ್ತಾರದು ಮಾತಲ್ಲಿ ಅಲ್ವಾ? ಇದ್ರ ಬಗ್ಗೆ ನಾವು ನೋಡಿದ್ವಿ ನೆನ್ನೆ ಕೂಡ ನಾವು. ಸೊ ಅದರಿಂದ ಈ ಕಾಮನ್ ಆಗಿ ಥಿಂಕ್ ಮಾಡೋದಂದ್ರೆ ಏನು? ಯಾವಾಗ ಕಾಮನ್ ಆಗಿ ನಾವು ಥಿಂಕ್ ಮಾಡ್ತೀವಿ, ನಮ್ಮನ್ನ ಪವಿತ್ರ ಮಾಡಿದಂತ ರಕ್ತವನ್ನ ನಾವು ಯಾವಾಗ ಈ ಸಾಧಾರಣವಾಗಿ ಇರಿಸ್ಕೊಳ್ತೀವಿ, ಲೋಕದ ಜನರ ತರ ನಾವು ಇರಿಸ್ಕೊಳ್ತೀವಿ, ಬೆಲೆ ಇಲ್ಲದ ರೀತಿಯಲ್ಲಿ ನಾವು ನೋಡ್ತೀವಿ ನೋಡಿ, ಯೋಚನೆ ಮಾಡಿ. ಲೋಕದವರು ಇವತ್ತು ಪರಿಶುದ್ಧರಾಗಿ ಬಂದಿದ್ದಾರಾ? ಹೆಸರು ಕ್ರೈಸ್ತರು ಪರಿಶುದ್ಧರಾಗಿ ಬಂದಿದ್ದಾರಾ? ಪರಿಶುದ್ಧರಾಗ್ತಾರ ಯಾರು? ನಾವು ಅಂದ್ರೆ ಅಲ್ಲ, ರಕ್ತ ಯಾರಿಗೆ ಇವತ್ತು ಅಪ್ಲೈ ಆಗ್ತಿದೆ, ಯಾರಿಗೆ ಉಪಯೋಗ ಆಗ್ತಿದೆ ನಿಜವಾಗ್ಲ ರಕ್ತ? ಯಾರು ಉಪಯೋಗ ಮಾಡ್ಕೊಳ್ತಾರ ಅದ ರಕ್ತವನ್ನ? ನಾವು ತಾನೇ ಉಪಯೋಗ ಮಾಡ್ಕೊಳ್ತಾ ಇದೀವಿ. ನಾವು ಪರಿಶುದ್ಧರಾಗೋದಿಕ್ಕೆ ಆ ರಕ್ತವನ್ನ ನಾವು ತಾನೇ ಉಪಯೋಗ ಮಾಡ್ಕೊಳ್ತಾ ಇದೀವಿ. ಆದ್ರೆ ಈ ರೀತಿ ಪರಿಶುದ್ಧರಾಗಿಕ್ಕೆ ಬಂದವರು ಹೋಗ್ತಾ 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 ಒಳ್ಳೆ ಗುಣಗಳನ್ನ ಬೆಳೆಸ್ಕೊಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಪರಿಶುದ್ಧತೆ ನಡೀತಾ ಇರ್ಬೇಕು, ನಮ್ಮ ನಮ್ಮ ಗುಣಗಳಲ್ಲಿ ಬದಲಾವಣೆ ಕಾಣಿಸ್ಕೊಳುತ್ತಾ ಅಲ್ವಾ? ಆರಂಭದಲ್ಲಿ ಇದ್ದಂತ ಅದೇ ಗುಣನು ಸಾಯೋವರೆಗೂ ಬರುತ್ತಾ? ಗುಣಗಳಲ್ಲಿ ಏನಾಗುತ್ತೆ? ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗುತ್ತೆ. ಪರಿಶುದ್ಧರಾಗ್ತಾ ಆಗ್ತಾ ದೇವರಿಗೆ ಬೇರೆದಂತ ಗುಣಗಳು ನಮ್ಮನ್ನ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ, ಪರಿಶುದ್ಧ ಅಂತ ಹೇಳಿದಾಗ ದೇವ್ರ ಮಕ್ಳು ಇಲ್ಲಿ ಅರ್ಥ ಮಾಡ್ಕೋಬೇಕು. ಹೊರಗಿನ ಪರಿಶುದ್ಧತೆ ಬಗ್ಗೆ ಮಾತಾಡ್ತಾ ಇಲ್ಲ. ಒಳ್ಳೆ ಬಟ್ಟೆ ಹಾಕೊಂಡು ಕ್ಲೀನಾಗಿ ಡ್ರೆಸ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿರೋದ್ ಬಗ್ಗೆ ಮಾತಾಡ್ತಿಲ್ಲ. ಮಾತಾಡ್ತಿರೋದು ನಮ್ಮ ಹೃದಯದ ಬಗ್ಗೆ ಮಾತಾಡ್ತಾ ಇದ್ರೆ, ಹೃದಯದಲ್ಲಿರುವಂತ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ದೇವರಿಗೆ ಯಾವ್ದು ಅಸಹ್ಯವಾಗಿರ್ತದಲ್ಲ ಬಿಟ್ಟು ನಮ್ಮನ್ನ ಶುದ್ಧೀಕರಣ ಮಾಡಿದಾಗ ಅದು ಹೃದಯದಿಂದ ಇರೋದು ನಮ್ಮ ಗುಣಗಳಲ್ಲೂ ಬರುತ್ತಾ? ಹೃದಯದ ಪೂರ್ಣತೆ ಸಂಪೂರ್ಣತೆಯಿಂದ ಬಾಯಿಯಲ್ಲಿ ಬರುತ್ತಾ, ಗುಣಗಳಲ್ಲಿ ಬರುತ್ತಾ, ಆಲೋಚನೆಗಳಲ್ಲಿ ಬರುತ್ತಾ? ಕರೆಕ್ಟಾ? ಅದೇನಾಗುತ್ತೆ, ನಮ್ಮ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಳುತ್ತೆ, ಗುಣಗಳಲ್ಲಿ ಕಾಣಿಸ್ಕೊಳುತ್ತೆ. ನಾವು ಪರಿಶುದ್ಧರಾಗ್ತಾ 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 ಒಳ್ಳೆಯ ಗುಣಗಳು ನಮ್ಮಲ್ಲಿ ಕಾಣಿಸ್ಕೊಳುತ್ತೆ. ಓಕೆ, ನಾನು ನಿಮ್ಗೆ ಅದೇ ಒಂದು ಪವರ್ ಪಾಯಿಂಟ್ ಒಂದು ಸರಿ ಹಾಕ್ತೀನಿ, ಅದನ್ನ ಅರ್ಥ ಮಾಡ್ಕೊಳ್ತೀನಿ. ಸೊ ಆ ರೀತಿ ಕಾಣಿಸ್ಕೊಂಡಾಗ ಏನಾಗುತ್ತೆ ಅಲ್ವಾ, ನಮ್ಮಲ್ಲಿ ಒಳ್ಳೆ ಗುಣಗಳು ಬೆಳೀತಾರದನ್ನ ನಾವು ಗಮನಿಸ್ಬಹುದು. ಯಾವ ರೀತಿ ಗಮನಿಸ್ಬೋದು? ಒಂದು ಮರ, ಅದನ್ನ ಬೀಜವನ್ನ ಹಾಕ್ಬಿಟ್ಟಿದ್ರ, ಒಂದು ಒಳ್ಳೆ ಮರ ಅಲ್ವಾ, ಬೀಜವನ್ನ ಹಾಕಿದ್ರ, ಬೀಜವನ್ನ ಹಾಕಿರುವಂತ ಮರ ಏನಾಯ್ತು ಅಂದ್ರೆ
ಫಲ ಕೊಡ್ಲಿಲ್ಲ ಇನ್ನ, ಫಲ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು? ಆ ಮರ ಫಲ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ನೀರ್ ಹಾಕಿ ಗೊಬ್ಬರ ಹಾಕಿ. ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು. ಗೊಬ್ಬರ ಹಾಕಿ ನೀರ್ ಹಾಕಿದ ತಕ್ಷಣ ಫಲ ಕೊಟ್ಬಿಡುತ್ತಾ? ಇಲ್ಲ ಸ್ವಲ್ಪ ಕಾಯಿ ಇಲ್ಲ. ಅಂದ್ರೆ ಏನ್ ಮಾಡ್ಬೇಕು? ಕಾಯ್ಬೇಕಾಗುತ್ತಾ? ಏನಂತ ಕಾಯ್ಬೇಕು? ನಂಬಿಕೆಯಿಂದ ಕಾಯ್ಬೇಕು. ಒಂದಲ್ಲ ಒಂದ್ ದಿವಸ ನಾನ್ ಮಾಡುವಂತ ಈ ಕೆಲಸದಲ್ಲಿ ಈ ಒಂದು ಮರ ಏನ್ ಮಾಡುತ್ತೆ? ಫಲವನ್ನ ಕೊಡುತ್ತೆ ಅಂತ ಏನ್ ಮಾಡ್ಬೇಕಾಯ್ತು? ಕಾಯ್ಬೇಕು. ಕರೆಕ್ಟಾ? ಆ ರೀತಿ ಕಾಯ್ತಾ ಇದ್ದಾಗ ಒಂದು ದಿನ ಆ ಬೀಜ ದೊಡ್ಡದಾಗಿ ಮರವಾಗುತ್ತೆ, ಗಿಡವಾಗುತ್ತೆ. ಗಿಡ ಏನಾಗುತ್ತೆ? ಮರವಾಗುತ್ತೆ. ಮರ ಬಂದ್ರೆ ಏನನ್ಸುತ್ತೆ ನಮ್ಗೆ? ಇಷ್ಟು ದೊಡ್ಡ ಮರವಾಗ್ಬಿಡ್ತಲ್ಲಪ್ಪ, ನಾನ್ ಎದುರು ನೋಡಿದ್ದೇನು, ನಾವ್ ಎದುರು ನೋಡೋದೇನು, ನಾವು ಏನಕ್ಕೋಸ್ಕರ ಬೀಜವನ್ನು ಹಾಕಿರೋದು? ಫಲಕ್ಕೋಸ್ಕರ. ಕರೆಕ್ಟ್ ಕರೆಕ್ಟ್ ಅಲ್ವಾ? ಯಾವುದೇ ಒಂದು ಬೀಜ ಹಾಕೋ ಉದ್ದೇಶ ಏನಪ್ಪ ಅಂದ್ರೆ ಆ ಫಲ ಬೇಕು. ಆ ಫಲ ಬರಕ್ಕೆ ಏನಾಗುತ್ತೆ? ಟೈಮ್ ತಗೊಳುತ್ತೆ. ಕರೆಕ್ಟ್ ಅಲ್ವಾ? ಹಾ, ಟೈಮ್. ಆ ಟೈಮ್ ಬಂದಾಗ ಆ ಫಲ ನೀವ್ ಎದುರು ನೋಡಿದಾಗ ಆ ಫಲ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನೀವ್ ಇಷ್ಟೆಲ್ಲ ಕಷ್ಟಪಟ್ಟಿರ್ತೀರಾ, ಅದ್ರಲ್ಲಿ ಫಲ ಇಲ್ಲ, ನೀವ್ ಎದುರು ನೋಡಿದಂತ ಫಲನೇ ಬರ್ಲಿಲ್ಲ, ಏನ್ ಅನ್ಸುತ್ತೆ? ಬೇಜಾರಾಗುತ್ತೆ, ಅಷ್ಟು ಕಷ್ಟಪಟ್ಟು ಟೈಮ್ ಎಲ್ಲ ವೇಸ್ಟ್ ಆಯ್ತಾ? ಅದೇ ದೇವ್ರಿಗಾಗೋದು. ಅರ್ಥವಾಯ್ತಾ? ಇದೇ ವಿಷಯ ದೇವ್ರಿಗಾಗೋದು. ನಮ್ಮನ್ನ ಇಷ್ಟು ಪರಿಶುದ್ಧ ಮಾಡಿ ನಮ್ಗೆ ಬೇಕಾಗಿರೋಂತ ಕೃಪೆ ಸತ್ಯ ಎಲ್ಲ ಕೊಟ್ಟು ನಮ್ಮನ್ನ ಪ್ರತಿದಿನ ದೇವ್ರೇನ್ ಮಾಡ್ತಾ ಇದ್ರೆ, ಲೋಕದಿಂದ ಬಿಡಿಸಿ ಕಾಯ್ದು ಇಷ್ಟೊಂದು ಏನ್ ಮಾಡ್ತಿದ್ರೆ ನಮಗೋಸ್ಕರ ಮಾಡಿರ್ಬೇಕಾದ್ರೆ, ನಾವು ದೇವ್ರ ಎದುರು ನೋಡುವಂತ ಫಲ ಕೊಡ್ಲಿಲ್ಲ ಅಂದ್ರೆ ಕಾರಣ ಏನಿರ್ಬಹುದು? ಕಾರಣ ಏನಿರ್ಬೋದು? ನಾವೇನ್ ಮಾಡ್ತಾ ಇಲ್ಲ, ಪವಿತ್ರ ಆಗ್ತಿಲ್ಲ. ಈ ಒಂದು ರಕ್ತವನ್ನ ಬೆಲೆ ಇಲ್ಲದಾಗ ಏನ್ ಮಾಡಿಲ್ಲ, ಎನಿಸ್ತಾ ಇಲ್ಲ ಅಲ್ವಾ? ಹಾಗಾಗಿ ಏನಾಯ್ತು ಅಂತ ನೋಡ್ಬೇಕಾದ್ರೆ, ನಾವು ಆ ದೇವ್ರ ಎದುರು ನೋಡಿದಂತ ಒಂದು ಗುಣಗಳನ್ನ ಬೆಳೆಸದೆ ದೇವರಿಗೆ ವಿರೋಧವಾದಂತ ಗುಣಗಳನ್ನ ಬೆಳೆಸೋರಾಗಿತ್ತು. ಕರೆಕ್ಟಾ? ಸ ಅಲ್ಲಿ ಕೆಲವೊಂದು ವಿಷಯಗಳಿದೆ, ಅದನ್ನ ನಾನು ಕನ್ನಡದಲ್ಲಿ ಓದ್ತೀನಿ, ಅದನ್ನ ಕೇಳ್ಕೊಳ್ಳಿ. ಓಕೆ, ತಾವು ಪರಿಶುದ್ಧವಂತನೆಂದು ಪ್ರತ್ಯೇಕಿಸಲ್ಪಟ್ಟವರೆಂದು ಯೇಸು ಕ್ರಿಸ್ತನ ಸಭೆಯ ಅಂಗವಾಗಿರಲು ನಮ್ಮನ್ನು ಬಲಿಯಾಗಿರಲು ಅರ್ಪಣಿಸಲ್ಪಟ್ಟವರೆಂದು ಬಾಧೆಗಳನ್ನು ಸ್ವಾರ್ಥತೆಯನ್ನು ಹಗೆ ಮಾಡುವುದು ಎಂಬ ಆತನ ಪಾತ್ರೆಯಲ್ಲಿ ಪಾಲನ್ನು ಹೊಂದಿರುವವರು ಪವಿತ್ರ ಆತ್ಮ ಮನಸ್ಸನ್ನು ಮತ್ತು ಆತ್ಮಿಕ ಫಲಗಳನ್ನು ಅದರ ವರಗಳನ್ನು ಹೊಂದಿದವರು ಮತ್ತು ಅದರ ಬೆಳವಣಿಗೆಯನ್ನು ನಾವು ಗಮನಿಸುವುದಾದ್ರೆ ಅಂತ ಹೇಳ್ತಿದ್ರು. ನೋಡಿ, ಇದೆಲ್ಲ ನಮ್ಮ ಹತ್ರ ಇದೆ, ಪರಿಶುದ್ಧ ಇದೆ, ಸಪ್ರೇಟ್ ಆಗ್ಬಿಟ್ಟಿದ್ವಿ, ಕ್ರಿಸ್ತನ ಸಭೆ ಅಂಗವಾಗಿ ಕರೆಯಲ್ಪಟ್ಟಿದ್ವಿ, ಬಲಿಯಾಗಲು ಅರ್ಪಣೆ ಮಾಡ್ಬಿಟ್ಟಿದ್ವಿ, ಬಾಧೆಗಳನ್ನ ಸಗಸೋಕ್ ರೆಡಿ ಆಗ್ಬಿಟ್ಟಿದ್ವಿ, ಸಾರ್ಥ್ಯತೆ ಏನ್ ಮಾಡ್ತಿದ್ವಿ, ಈಗ ಹಾಗೆ ಮಾಡ್ತಾ ಇದ್ವಿ, ಕ್ರಿಸ್ತನ ಪಾತ್ರೆಯಲ್ಲಿ ಏನ್ ಮಾಡ್ತೀವಿ ಪಾಲನ್ನು ಹೊಂದಿದ್ವಿ, ಬಾಧೆಗಳಲ್ಲಿ ಕಷ್ಟಪಡಕ್ಕೂ ಮುಂದೆ ಬಂದಿದ್ವಿ, ದೇವರ ಪವಿತ್ರ ಮನಸ್ಸನ್ನು ಹೊಂದ್ಕೊಂಡಿದ್ವಿ, ಆತ್ಮಗಳ ಫಲಗಳನ್ನ ಏನ್ ಮಾಡ್ತಿದ್ವಿ, ಆತ್ಮಗಳ ವರಗಳನ್ನ ಕೂಡ ಪಡ್ಕೊಳ್ತಾ ಇದ್ವಿ. ಈಗ ಏನಾಗ್ಬೇಕು ನಮ್ಮಲ್ಲಿ? ಫಲಗಳು ಬರ್ಬೇಕು. ಆ ಫಲಗಳು ಬರ್ತಾ ಇರ್ಬೇಕಾದ್ರೆ, ಫಲಗಳು ಬೆಳೀತಾ ಬೆಳೀತಾ ಇರ್ಬೇಕಾದ್ರೆ ಇದೆಲ್ಲ ಗಮನಿಸ್ಬೇಕಾದ್ರೆ ಏನಂತ ಸೂಚಿಸ್ತಾ ಇದೀವಿ ಅಂದ್ರೆ, ನಾವು ಆತ್ಮದಲ್ಲಿ ಜನಿಸಲ್ಪಟ್ಟವರಾಗಿದ್ದೀವಿ ಅಲ್ವಾ? ಅಂದ್ರೆ ನಾವು ಫಲ ಕೊಡೋದಕ್ಕೆ ಯೋಗ್ಯರಾಗಿದ್ದೀವಿ ಅಂತ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆದು ಫಲ ಕೊಡೋಕ್ಕೆ ಯೋಗ್ಯರಾಗಿದ್ದೀವಿ. ಆದ್ರೆ ಆ ರೀತಿ ಫಲ ಕೊಡದೆ ಇವರು ನಂತರದಲ್ಲಿ ಒಡಂಬಡಿಕೆ ರಕ್ತವನ್ನು ಅಸಡ್ಡೆ ಮಾಡುವವರಾಗಿ ಮತ್ತು ಕ್ರಿಸ್ತನ ಪಾತ್ರೆಯಲ್ಲಿ ಪಾಲು ಹೊಂದುವುದನ್ನು ಒಂದು ಸಾಧಾರಣವಾದದೆಂದು ಎನಿಸುವವರಾಗಿ ಅಲ್ವಾ? ಒಡಂಬಡಿಕೆ ರಕ್ತ ಏನ್ ಮಾಡ್ತಾರೆ? ಅಸಡ್ಡೆ ಮಾಡ್ತಾರೆ. ಅಸಡ್ಡೆ ಅಂದ್ರೆ ಏನು? ಸಿಂಪಲ್, ನಿಮ್ಗೆ ಅರ್ಥವಾಗೋ ರೀತಿಲಿ ಹೇಳ್ತೀನಿ. ನೀವು ನಿಮ್ ಮಕ್ಳಿಗೋ ಇಲ್ಲ ನಿಮ್ ತುಂಬಾ ಪ್ರೀತಿ ಪಾತ್ರರಿಗೋ ಕೆಲವೊಂದು ಆಲೋಚನೆ ಕೊಡ್ತೀರಾ, ಈ ತರ ಮಾಡ್ಬೇಡಿ 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 ಅಂತ. ಅವರು ಅದನ್ನ ಕಿವಿಗೆ ಹಾಕ್ತಾ ಹೋಗ್ದಾಗ ಏನಂತೀರಾ? ನೀವೊಂದ್ ಮಾತು ಹೇಳ್ತೀರಾ ಗೊತ್ತಾ? ಏನಂತ ಹೇಳ್ತೀರಾ ಗೊತ್ತಾ? ನೀವು ಏನ್ ನನ್ ಮಾತಿಗೆ ಅಷ್ಟು ಬೆಲೆ ಇಲ್ವಾ ಅಂತೀರಾ? ಗೊತ್ತಾಗಿದೆಯಾ ನಿಮ್ಗೆ? ಹೇಳ್ತೀವಲ್ಲ ನಾವು, ನನ್ ಮಾತಿಗೆ ಅಷ್ಟು ಕೂಡ ಬೆಲೆ ಇಲ್ವಾ ಅಂತ. ಅದೇ ಒಂದು ವಿಷಯ ಇಲ್ಲ ಆಗ್ತಾರ. ಯಾವಾಗ ಕ್ರಿಸ್ತನ ವಿಷಯಗಳಿಗೆ ನಾವು ಬೆಲೆ ಕೊಡದೆ ಹೋಗ್ತೀವೋ, ಅದನ್ನ ಸಾಧನವಾಗಿ ಎಣಿಸ್ತೀವೋ ಅಲ್ವಾ? ಈ ಅವಕಾಶವು ಕೇವಲ ಕ್ರಿಸ್ತನ ಸಭೆಯ ಅಂಗಗಳಾದವರಿಗೆ ಮಾತ್ರ ಕೊಡಲ್ಪಡಲಿಲ್ಲ ಎಂದು ಎಣಿಸುವರಾಗಿದ್ದು, ಆತ್ಮದ ಫಲಗಳಲ್ಲಿ ಕುಂಠಿತ ಹೊಂದುವರಾಗಿದ್ದು, ಎದುರಾಳಿಯಾದ ಫಲಗಳನ್ನು ಪ್ರಕಟಿಸುವರಾಗಿದ್ದರೆ ಇವರು ಬೆಳಕನ್ನು ಆತ್ಮವನ್ನು ಕಳೆದುಕೊಂಡಿದ್ದಾರೆ ಎಂದು ನಾವು ತಿಳಿಯಬಹುದು ಅಂತ ಹೇಳ್ತಾರೆ. ಇಂತಹ ಗುಣಗಳಿರೋರು ಏನಾಗಿದ್ದಾರೆ ಅಂದ್ರೆ ಬೆಳಕನ್ನ ಕಳ್ಕೊಂಡ್ಬಿಡ್ತಾರೆ. ಬೆಲಕ್ ಕಳ್ಕೊಂಡ್ಬಿಟ್ರೆ ಏನ್ ಅರ್ಥ ಬರುತ್ತೆ ಗೊತ್ತಾ? ಸತ್ಯನೂ ಕೇಳ್ತಾ ಇರ್ತೀವಿ, ಕ್ಲಾಸು ಹೋಗ್ತಾ ಇರ್ತೀವಿ, ಮೀಟಿಂಗ್ ಅಟೆಂಡ್ ಮಾಡ್ತೀವಿ, ಬೈಬಲ್ ಓದ್ತೀವಿ, ಎಲ್ಲಾ ಮಾಡ್ತೀವಿ, ಆದ್ರೆ ಗುಣಗಳಂತೂ ಬದಲಾವಣೆ ಆಗದೇ ಇಲ್ಲ. ಬೆಳಕಿಲ್ಲ ನಮ್ಗೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಕತ್ಲೆಯಲ್ಲೇ ಇರ್ತೀವಿ. ಯಾವಾಗ ನಾವು ಈ ರೀತಿ ವಿಷಯಗಳು ಮಾಡಿದಾಗ ನಮಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ದೇವರ ಹತ್ರ ಪ್ರಾರ್ಥನೆ ಮಾಡಕ್ ಹೋಗಲ್ಲ. ಯಾಕಂದ್ರೆ ನಾವು ರಕ್ತವನ್ನ ಸಾಧಾರಣವಾಗಿ ಎಣಿಸಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ. ರಕ್ತದ ಬೆಲೆ ನಮ್ಗೆ
ಗೊತ್ತಿಲ್ಲದೆ ಆಗ್ಬಿಟ್ಟಿದೆ, ಅದ್ರ ಬೆಲೆ ಕೊಡ್ತಲ್ಲ ಗೊತ್ತಿದ್ದು ಅದನ್ನ ಏನ್ ಮಾಡ್ತಿದ್ವಿ, ಏನ್ ಮಾಡ್ತಾರೆ ಬೆಲೆ ಗೊತ್ತು ವ್ಯಾಲ್ಯೂ ಗೊತ್ತು ಅದ್ರ ಏನ್ ಮಾಡ್ತಿಲ್ಲ, ಆ ವ್ಯಾಲ್ಯೂ ನಾವು ಕೊಡ್ತಾ ಇಲ್ಲ ಅದಕ್ಕೆ, ಅಸಡ್ಡೆ ಮಾಡ್ಬಿಟ್ಟಿದೀವಿ. ಅದ್ರ ಒಂದು ಎಕ್ಸಾಂಪಲ್ ಇನ್ನು ಕ್ಲಿಯರ್ ಆಗಿ ಹೇಳ್ತಾರೆ, ಇಂಥವರು ಬಹಿರಂಗವಾಗಿ ಜಗಳ ಕಳ್ಳತನ ಕೊಲೆ ಮುಂತಾದವನ್ನು ಮಾಡುವರಾಗಿದ್ದಾರೆ ಎಂದು ನಾವು ಎದುರು ನೋಡಬಾರದು. ಇಂಥವ್ರು ಏನ್ ಮಾಡ್ತಾರೆ, ಜಗಳ ಮಾಡ್ತಾರಪ್ಪ, ಕಳ್ಳತನ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಇಂಥವ್ರದ್ರೆ ದೇವರ ಆತ್ಮವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಸಾಧಾರಣವಾಗಿ ಎಣಿಸೋರು ತಮ್ಮ ಪಾಪವನ್ನ ಚೇಂಜ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ದವ್ರು, ಅವ್ರು ಅದ್ರಲ್ಲೇ ಇರಕ್ಕೆ ಇಷ್ಟಪಡೋರು, ಪರಿಶುದ್ಧ ಮಾಡ್ಕೊಳಕ್ ಸ್ವಲ್ಪ ದೂರ ಬಂದ್ರು, ಪರಿಶುದ್ಧ ಆದ್ರು, ಒಳ್ಳೆ ಗುಣಗಳು ಬೆಳಿತಾನೆ ಇತ್ತು, ತಕ್ಷಣ ಗುಣಗಳು ಬೆಳವಣಿಗೆ ಆಗ್ತಾ ಇಲ್ಲ, ಈಗ ಅಲ್ಲೇ ಸ್ಟಾಪ್ ಆಗಿದೆ, ಬದಲಾಗಿ ಬೇರೆ ಗುಣಗಳು ಬೆಳೀತಾ ಇದೆ. ಅಂದ್ರೆ ಏನ್ ಮಾಡಿದ್ರು ಇವರು, ಅಂದ್ರೆ ನಮ್ಗೆ ಏನ್ ಕಾಣಿಸುತ್ತೆ, ಒಂದ್ ವೇಳೆ ಇವರು ಏನ್ ಮಾಡ್ತಾರೆ, ಅಪೋಸಿಟ್ ಡೈರೆಕ್ಷನ್ ಹೋಗ್ತಾರೆ, ದೇವ್ರ ವಿರುದ್ಧ ಹೋಗ್ತಾರೆ, ಜಗಳ ಮಾಡ್ತಾರೆ, ಕಳ್ತನ ಮಾಡ್ತಾರೆ, ಕೊಲೆ ಮಾಡ್ತಾರೆ ಅಂತ ಅನ್ಕೊಂಬೇಡ್ರಿ. ಬದಲಾಗಿ ಇವರಿಂದ ಕೋಪ ಹಾಗೆ ದುಷ್ಟತನ ಹೊಟ್ಟೆ ಕಿಚ್ಚು ಜಗಳದ ಆತ್ಮ ಪ್ರಕಟವಾದ್ರೆ ಇದುವೇ ಇವರು ಕ್ರಿಸ್ತನ ಆತ್ಮನ್ನು ಕಳೆದುಕೊಂಡರು ಎಂಬುದಕ್ಕೆ ಆಧಾರವಾಗಿ. ಎಲ್ಲಿರುತ್ತೆ ಕೋಪ? ಅದು ನಮ್ಮ ಮೈಂಡ್ ಅಲ್ಲೇ, ಹಾಗೆ ಅದು ಮೈಂಡ್ ಅಲ್ಲೇ, ದುಷ್ಟತನ ಮೈಂಡ್ ಅಲ್ಲೇ, ಹೊಟ್ಟೆ ಕಿಚ್ಚು ಮೈಂಡ್ ಅಲ್ಲೇ, ಎಲ್ಲ ನಮ್ಮ ಮನಸ್ಸೇ, ನಮ್ಮ ಹೃದಯದಲ್ಲಿ ಇರುವಂತ ವಿಷಯ ಇದು ಅಲ್ವಾ. ಕೋಪ ಬಿಗಿನಿಂಗ್ ಅಲ್ಲಿ ಎಲ್ಲಿ ಬರುತ್ತೆ, ನಮ್ಮ ಮನಸ್ಸಲ್ಲೇ ಬರುತ್ತೆ, ನಮ್ಮ ಹೃದಯದಲ್ಲಿ ಬರುತ್ತೆ ಅಲ್ವಾ, ನಮ್ಮ ಗುಣದಲ್ಲಿ ಬರುತ್ತೆ, ಅದು ಆಮೇಲೆ ನಮ್ಮ ಕಿರಿಯಲ್ಲಿ ವ್ಯಕ್ತವಾಗುತ್ತೆ. ಇಂಥ ಒಂದು ವಿಷಯವನ್ನ ಬೆಳೆಸ್ಕೊಳ್ಳೋರು, ಇದೇ ಗುಣಗಳು ಏನಾಗುತ್ತೆ ಇಲ್ಲೇ ಇದನ್ನ ಬೆಳೆಸ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಅಲ್ವಾ. ಇದನ್ನ ನಾವ್ ಎಲ್ಲಿ ನೋಡ್ತೀವಿ ಅಂದ್ರೆ ಗಲಾತಿಯವರಿಗೆ 5:20 ವಾಕ್ಯದಲ್ಲಿ ನೋಡ್ತೀವಿ. ಗೊತ್ತಲ್ವಾ, ಓದ್ ನೋಡಿ, ಗಲಾತಿಯವರಿಗೆ 5:20 ಜಾಸ್ತಿ ಬೇಡ, ಅದ್ರಲ್ಲಿ ಒಂದ್ ಎರಡು ಮಾತ್ರ ಬಿಗಿನಿಂಗ್ ಅಲ್ಲಿ ಒಂದ್ ವಾಕ್ಯ ಓದಿ, ಅದನ್ನ 5:20 ಓದಿ. ಸಿಟ್ಟು, ಪಕ್ಷ ಭೇದ, ಭಿನ್ನ ಮತ, ಹತ್ತೊಂಬತ್ತನೇ ವಾಕ್ಯ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೂ. ಶರೀರ ಭಾವದ ಕೃತ್ಯಗಳು ಕರ್ಮಗಳು ಹೆಂಗಿದೆ, ಇದೇ ಗುಣಗಳು ಇಲ್ಲಿ ಲಿಸ್ಟ್ ಇದೆ, ಲಿಸ್ಟ್ ಆಮೇಲೆ ಓದ್ಕೊಳ್ಳೋಣ. ಇಲ್ಲಿಷ್ಟು ಏನಪ್ಪ ಸೂಚಿಸ್ತಂದ್ರೆ ಇದೆಲ್ಲ ಲೋಕದಲ್ಲಿ ಇರುವಂತ ಜನರಲ್ಲಿ ಇದೆ, ಕರೆಕ್ಟ್, ನಮ್ ಕೂಡ ನಮ್ಮಲ್ಲಿ ಕೂಡ ಇತ್ತು, ತಪ್ಪಲ್ಲ, ನಮ್ಮಲ್ಲಿ ಕೂಡ ಇತ್ತು, ತಪ್ಪಲ್ಲ, ಪಾಪಲ್ಲಿ ಪಾಪದಲ್ಲಿ ಇದ್ದಾಗ ಅದು ತಪ್ಪಲ್ಲ, ಯಾಕಂದ್ರೆ ನಮ್ಗೆ ಗೊತ್ತೇ ಇಲ್ಲ ಯಾವಾಗಿತ್ತು, ಕ್ರಿಸ್ತನಲ್ಲಿ ಬರೋದಕ್ಕಿಂತ ಮುಂಚೆ ಇತ್ತು, ಅದು ದೇವರ ದೃಷ್ಟಿಯಲ್ಲಿ ಏನಾಗ್ಲಿಲ್ಲ ತಪ್ಪಲ್ಲ, ಬಟ್ ಇದು ತಪ್ಪಂತ ಗೊತ್ತಾಗಿ ನಾವು ಬಿಟ್ಟ ಮೇಲೆ ಅದು ಬೇಡ ಅಂತ ನಿರಾಕರಿಸಿ ಗುಣಗಳನ್ನ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟು ಬರ್ಬೇಕಾದ್ರೆ ಮತ್ತೆ ಆ ಗುಣಗಳು ನಮ್ಮಲ್ಲಿ ಬೆಳೀತಾ ಇದೆ ಅಂದ್ರೆ ಅದು ಏನಂತ ಹೇಳೋದು ಅಲ್ವಾ. ನಾವು ಇದು ಅಶುದ್ಧ ಅಂತ ಏನ್ ಮಾಡಿದೀವಿ, ಬೇಡ ಅಂತ ಬಿಟ್ಬಿಟ್ಟಿದೀವಿ, ಬಿಟ್ಟಿರೋ ಅದೇ ಗುಣಗಳು ಮತ್ತೆ ನಮ್ಮ ಯಾವುದೋ ರೀತಿ ನಮ್ಮಲ್ಲಿ ಬೆಳೆಯಕ್ಕೆ ಈ ಲಿಸ್ಟಲ್ಲಿ ಇರೋದಲ್ಲ, ಮತ್ತೆ ನಾವು ಆತ್ಮಿಕ ಫಲಗಳು ಕೊಡ್ಬೇಕಲ್ಲ. ಗಲಾತಿ 5:22 ವಾಕ್ಯ ಓದಿ ನೋಡೋಣ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯ, ಉಪಕಾರ, ನಂಬಿಕೆ, ಸಾಧತ್ವ, ಕ್ಷಮೆ, ದಮೆ, ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮ ಸಾಕು ಅಲ್ವಾ. ಇಂತ ಗುಣಗಳು ಆತ್ಮಿಕ ಫಲಗಳು ನಮ್ಗೆ ಗೊತ್ತಿದಿಲ್ಲ, ಇಂತ ಗುಣಗಳೆಲ್ಲ ನಾವು ಅಭಿವೃದ್ಧಿ ಮಾಡಕ್ಕೆ ನಾವು ಪ್ರಯತ್ನ ಪಡ್ತಾ ಇರೋದು. ನಾವು ನಿಜವಾಗ್ಲೂ ಪರಿಶುದ್ಧರಾಗ್ತಾ ಇದೀವಿ ಅಂದ್ರೆ, ನಾವು ಸೈಂಟಿಫಿಕೇಶನ್ ಅಂದ್ರೆ ಪರಿಶುದ್ಧರಾಗುವಂತ ಕೆಲಸ ನಮ್ಮಲ್ಲಿ ನಡೀತಾ ಇದ್ರೆ ಈ ಗುಣಗಳು ಏನಾಗ್ತಾ ಇರುತ್ತೆ, ನಮ್ಮಲ್ಲಿ ಬೆಳಿತಾನೆ ಇರುತ್ತೆ, ಬರ್ತಾರೆ, ಒಂದೊಂದು ಗುಣ ಬೆಳಿತಾ ಇರುತ್ತೆ, ಇದೆಲ್ಲ ಕ್ಯಾರೆಕ್ಟರ್ ನಮ್ಮಲ್ಲಿ ಡೆವಲಪ್ ಆಗ್ತಾ ಇರುತ್ತೆ, 100% ಆಗ್ತಾ ಇರುತ್ತೆ. ಕ್ರಿಸ್ತನ ಅದೇ ಒಂದು ಪವಿತ್ರಾತ್ಮನ ವಿಷಯಗಳನ್ನ ತಗೊಂಡು, ಕೃಪೆಯನ್ನ ತಗೊಂಡು ನಾವು ಪ್ರತಿ ಸರಿ ಆ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ನಿಜವಾಗ್ಲೂ ನಾವು ಪರಿಶುದ್ಧರಾಗುವಂತ ಕೆಲಸ ಪ್ರೋಸೆಸ್ ಮುಂದುವರಿತಾ ಇರ್ಬೇಕಾದ್ರೆ ಈ ಗುಣಗಳು ನಮ್ಮಲ್ಲಿ ಬೆಳೀತಾ ಇದೆ, ಬೆಳ್ದೇ ಬೆಳೆಯುತ್ತೆ ಅಲ್ವಾ. ಒಂದ್ ವೇಳೆ ಇದು ಬೆಳೀತಾ ಇಲ್ಲ ಅಂದ್ರೆ ಏನಪ್ಪ ಅರ್ಥ, ಇದು ಬೆಳಿಗ್ ಬಿಡ್ತಾ ಇಲ್ಲ ಅಂದ್ರೆ ಬೆಳೆಯಕ್ಕೆ ಆಗ್ತಿಲ್ಲ ಅಂದ್ರೆ ಏನರ್ಥ, ಕಾರಣ ಏನಾಗಿದೀವಿ ನಾವು ನೋಡ್ರಿ. ಅದಕ್ಕೆ ಏನಂತಿದ್ರು ಅಂದ್ರೆ, ಈ ನೋಡಿ ಈ ಕೋಪ ಅಂತ ತಗೊಂಡಾಗ ಏನ್ ಬರುತ್ತೆ, ನಾನು ನೆನೆ ಕೂಡ ಮಾತಾಡ್ತೀನಿ, ಕೋಪ ಅಂತ ತಗೊಂಡಾಗ ಎಲ್ರಿಗೂ ಕೋಪ ಬರುತ್ತೆ. ಈ ಒಂದು ಕೋಪ ಒಂದು ವಿಷಯ ಇಟ್ಕೊಂಡ್ಬಿಟ್ಟು ನಮ್ಗೆ, ಹೌದಪ್ಪ ನನ್ಗೂ ಕೋಪ ಬರುತ್ತೆ ಅಂದ್ರೆ ನಾನೇನ್ ಮಾಡಿದ್ದೀನಿ, ದೇವರ ಆತ್ಮನ ಕಳ್ಕೊಂಡ್ಬಿಟ್ಟಿದೀನ ಇಲ್ವಾ ಅಂತ ಹೆಂಗ್ ತಡಿಯೋದು, ನಮ್ಮಲ್ಲಿ ಕೋಪ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಕೋಪ ಮಾಡ್ಕೊಳ್ಳೋದು ತಪ್ಪು ಅಂತ ಸರಿ ಅಂತ ನಾನು ಹೇಳಕ್ ಬರ್ತಾ ಇಲ್ಲ, ದೇವ್ರ ಮಕ್ಳು ಇಲ್ಲಿ ಅರ್ಥ ಮಾಡ್ಕೊಬೇಕು ಯಾವ ರೀತಿಯಲ್ಲಿ ಈ ವಿಷಯ ಮಾತಾಡಲ್ಪಟ್ಟಿದೆ ಅಂತ ಅಲ್ವಾ. ಅದಕ್ಕೆ ಬ್ರದರ್ ಮಾತಾಡ್ತಾರೆ, ಏನಂತ ಹೇಳ್ತಾರಂದ್ರೆ, ಕ್ರಿಸ್ತನ ದೇಹದ ಅಂಗಗಳಾದ ಪರಿಶುದ್ಧ ಮಾಡಲ್ಪಟ್ಟವರು ಕೆಲವೊಮ್ಮೆ ಬಲಹೀನತೆಯಿಂದ ಆವರಿಸಲ್ಪಟ್ಟು ಕೋಪಗೊಳ್ಳುತ್ತಾರೆ ಎಂಬುದು ನಿಜ, ಆದರೆ ಅದಕ್ಕಾಗಿ ಅವರು ಎಂದಿಗೂ ದುರುದ್ದೇಶ ಮತ್ತು ದ್ವೇಷವನ್ನು ಹೊಂದಿರುವುದಿಲ್ಲ. ಮುಂದೆ ಭವಿಷ್ಯ ಅವನು ದೌರ್ಬಲ್ಯದಿಂದ ವರ್ತಿಸುವ ಸಂದರ್ಭಗಳನ್ನು ತಕ್ಷಣವೇ ತನ್ನ ಬಲಹೀನತೆಯನ್ನು ದೌರ್ಬಲ್ಯವನ್ನು ಅರಿತುಕೊಳ್ಳುತ್ತಾರೆ ಮತ್ತು ಕ್ಷಮೆಗಾಗಿ ಪರಲೋಕ ತಂದೆಯ ಕೃಪೆ ಸಿಂಹಾಸನಕ್ಕೆ ಹೋಗುವುದು ಮಾತ್ರವಲ್ಲದೆ, ಅವರು ತಮ್ಮ ಕ್ರಿಯೆಗಳಿಂದ ಗಾಯಗೊಂಡ ಮತ್ತು ತಾವು ಗಾಯಪಡಿಸಿದ ವ್ಯಕ್ತಿ ಬಳಿಗೆ ಹೋಗಿ ಅಪರಾಧಕ್ಕಾಗಿ ಕ್ಷಮೆಯನ್ನು ನಮ್ರತೆಯನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ತನ್ನ ಆತ್ಮವನ್ನು ದುಷ್ಟತನದ ಆತ್ಮವಾಗಿ ಪರಿವರ್ತಿಸಿದವನು ಅವನು ಈಗಾಗಲೇ ದೇವರ ಆತ್ಮವನ್ನು ಕಳೆದುಕೊಂಡಿದ್ದಾನೆಂದು ತೋರಿಸುತ್ತಾನೆ ಅಂತ ಹೇಳಿದ್ರೆ, ಒಂದ್ವೇಳೆ ಬೈ ಮಿಸ್ಟೇಕ್ ಆಗಿ ನಾವು ಮಾಡುವಂತ ಒಂದು
ಪಾಪ ಇರುತ್ತಲ್ವಾ, ನಾವು ಇಷ್ಟಪಟ್ಟಿರಲ್ಲ ಕೋಪ ಮಾಡೋದು, ಬಟ್ ಕೋಪ ಮಾಡ್ಕೊಂಡ್ಬಿಡಿರ್ತೀವಿ. ಆಮೇಲೆ ರಿಯಲೈಸ್ ಆಗ್ತೀವಿ ನಾವು, ಅಯ್ಯೋ ನಾನು ಮಾಡಬಾರ್ದಾಗಿತ್ತು ತಪ್ಪು ಅಂತ ರಿಯಲೈಸ್ ಆಗಿ ದೇವ್ರ ಹತ್ರನ ಕ್ಷಮೆಕೇಳ್ತೀವಿ. ಮತ್ತೆ ಯಾರಿಗೆ ವಿರುದ್ಧವಾಗಿ ನಾವು ಮಾತಾಡಿದ್ದು ಅವ್ರ ಹೋಗಿ ತಪ್ಪ ಕ್ಷಮಿಸ್ಬಾರ್ದು, ಆ ಟೈಮಲ್ಲಿ ಆ ಥರ ನಾನು ಮಾಡ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಕೊಂಬಿಟ್ರಿ ನಾನು ಮಾಡಬಾರ್ದಾಗಿತ್ತು ಅಂತ ಏನ್ ಮಾಡ್ತೀವಿ, ರಿಯಲೈಸ್ ಮಾಡ್ಬಿಡ್ತೀವಿ. ಅದು ನಮ್ಗೆ ಸಂತೋಷ ಕೊಡಲ್ಲ. ನಾವು ನಾನು ಕೋಪ ಮಾಡ್ಬಿಟ್ಟೆ ಗೊತ್ತಾ, ನಾನು ನಾನು ಹೆಂಗ್ ಕೋಪ ಸಿಟ್ಟು ಮಾಡ್ದೆ ಗೊತ್ತಾ ಅಂತ ಹೊಗಳ್ಕೊಳಕ್ಕೆ ನಮ್ ಕೈಯಲ್ಲಿ ಆಗಲ್ಲ. ನಮ್ಗೆ ನಮ್ ಹೃದಯ ಶುಚಿತ ಇರುತ್ತೆ, ನಮ್ಗೆ ತಪ್ಪು ಮಾಡ್ಬಿಟ್ಟಿದ್ಯಾ ಇದನ್ನ ರಿಯಲೈಸ್ ಆಗು, ಇದನ್ನ ಬಿಟ್ಬಿಡು ಅಂತ ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ ಮುಂದುವರಿತೀವಿ ಅಲ್ವಾ. ಆದ್ರೆ ಕೆಲವರು ಆ ರೀತಿ ಇಲ್ಲದೆ ಏನ್ ಮಾಡ್ತಾರೆ ಗೊತ್ತಾ, ಅದನ್ನೇ ಏನ್ ಮಾಡ್ತಾರೆ ಕ್ಯಾರೆಕ್ಟರ್ ಆಗಿ ಡೆವಲಪ್ ಮಾಡ್ಕೊಂಡ್ಬಿಡ್ತಾರೆ. ಕೋಪ ಆಗಿರದೆ ನಂದೇ ಕರೆಕ್ಟ್, ನಾನ್ ಮಾಡ್ತಾರೆ ಕರೆಕ್ಟ್. ಇಂತಹ ಗುಣಗಳಲ್ಲೂ ಗುಣಗಳು ಏನ್ ಮಾಡ್ತಿದೆ, ಒಳ್ಳೆ ಗುಣಗಳು ಬೆಲೆ ಬಂದು ಕೆಟ್ಟ ಗುಣಗಳು ಏನಾಗ್ತದೆ ಬೆಳೀತಾ ಇದೆ ಅಂದ್ರೆ, ನಾವು ಕ್ರಿಸ್ತನ ರಕ್ತವನ್ನ ಪವಿತ್ರ ಮಾಡಿದಂತ ರಕ್ತವನ್ನ ಅಶುದ್ಧ ಅಲ್ಲ ಸಾಧಾರಣವಾಗಿ ಎನಿಸ್ಕೊತಿದೀವಿ, ಅದನ್ನ ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ. ಸೊ ಆ ರೀತಿ ಇರೋದು ತುಂಬಾ ಅಪಾಯಕರವಾದದ್ದು ಅಲ್ವಾ. ಆ ಸನ್ನಿವೇಶ ಏನಾಗಿರುತ್ತಂದ್ರೆ, ದೇವರು ನಮ್ಮ ಪ್ರಾರ್ಥನೆಗೆ ಕಿವಿಗೊಡಲ್ಲ, ನಮ್ಮ ವಿಜ್ಞಾಪನೆಗಳಿಗೆ ದೇವ್ರೇನ್ ಮಾಡಲ್ಲ ಕಿವಿಗೊಡಲ್ಲ, ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ಖಂಡಿತ ಹೋಗಲ್ಲ. ಸೊ ಆ ರೀತಿ ಗುಣಗಳು ನಮ್ಮಲ್ಲಿ ಇದೆಯಾ? ಯಾಕಂದ್ರೆ ಈ ವಾಕ್ಯ ಹೇಳ್ತಿರೋದು ಇದೆ, ನಮ್ಮನ್ನ ಪರಿಶುದ್ಧ ಮಾಡಿದಂತ ರಕ್ತವನ್ನ ಅಶುದ್ಧವೆಂದೆನಿಸಿ ಅಲ್ವಾ. ಇದನ್ನೇ ನಾವೇನ್ ಮಾಡಿದ್ವಿ ಮೇಲೆ ಕೂಡ ಓದ್ವಿ. ಯಾಕಂದ್ರೆ ಇಬ್ಬರಿದ್ರಿಗೆ 10ನೇ ಅಧ್ಯಾಯ 22ನೇ ವಾಕ್ಯ ಓದಿ ಸರಿ 22 26 26 ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ನ್ಯಾಯ ಯಜ್ಞವೂ ಇರುವುದಿಲ್ಲ. ಇದೇ ವಿಷಯ ಇಲ್ಲ ಅನ್ವಯವಾಗುತ್ತೆ. ಯಾಕಂದ್ರೆ ಸತ್ಯದ ಪರಿಜ್ಞಾನ ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದ್ರೆ ಏನರ್ಥ, ಮಾಡುವಂತ ಪಾಪವನ್ನ ಪಾಪದಿಂದ ಹೊರಡೆ ಬರಕ್ಕೆ ಪ್ರಯತ್ನ ಪಡ್ದೇ ಇರುತ್ತೆ, ಅದನ್ನ ಬಿಟ್ಬಿಡ್ಬೇಕಂತ ಆಲೋಚನೆ ಮಾಡ್ತಾ ಇರುತ್ತೆ, ಅದರಲ್ಲೇ ಇರೋದು ಮುಂದುವರಿಯೋದು, ಅದು ಬೇಕೆಂದು ಮಾಡುವಂತ ಪಾಪ ಆಗ್ಬಿಡುತ್ತೆ. ನಾವು ಹೋಗ್ಬಿಟ್ಟು ಏನ್ ಮಾಡಲ್ಲ ದೇವ್ರ ಗುರುಗಳು, ನಾನು ಇದೇ ಪಾಪ ಮಾಡ್ತೀನಿ ಅಂತ ಯಾರು ಹೇಳ್ಕೊಳಲ್ಲ. ಆದ್ರೆ ತಪ್ಪು ಅಂತ ಗೊತ್ತಿದ್ರು ಅದನ್ನ ತಿದ್ಕೊಳ್ದೆ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ದೆ ಅದೇ ಗುಣಗಳಲ್ಲಿ ಮುಂದುವರಿಯುವಂಥದ್ದು ಏನಾಗುತ್ತಂದ್ರೆ, ಅದಕ್ಕೋಸ್ಕರ ದೇವರ ಸನ್ನಿಧಿಯವರಿಗೆ ಕ್ಷಮಾಪಣೆ ಕೇಳ್ದೆ ಇರೋದು, ನಮ್ಮನ್ನ ಪವಿತ್ರ ಮಾಡ್ಕೊಂಡು ಬರ್ತಿದ್ಯಲ್ಲ ಈ ರಕ್ತ ಇಷ್ಟು ಕಷ್ಟಪಟ್ಟಿರುತ್ತೆ ನಮ್ಮನ್ನ ಪವಿತ್ರ ಮಾಡಕ್ಕೆ, ಇವಾಗ ಏನ್ ಮಾಡ್ಬಿಟ್ಟಿದೀವಿ ಆ ರಕ್ತವನ್ನ ಬೆಲೆ ಕೊಡದೆ ಮಾಡ್ಬಿಟ್ಟಿದೀವಿ. ಇಷ್ಟು ದಿನ ನಮ್ಮನ್ನ ಪವಿತ್ರ ಮಾಡ್ಕೊಂಬಂತ ನಾವೇ ಕಾನ್ಸನ್ಟ್ರೇಷನ್ ಮಾಡಿದೀವಿ, ನಾವೇ ಮನಪೂರ್ವಕವಾಗಿ ದೇವ್ರ ಹತ್ರ ಬಂದಿದ್ದೀವಿ, ದೇವ್ರು ನಮ್ಮನ್ನ ಏನ್ ಮಾಡಿಲ್ಲ ಬರ್ರಿ ಅಂತ ಏನ್ ಮಾಡಿಲ್ಲ ಕಡ್ಡಾಯಪಡಿಸಿಲ್ಲ, ನಾವು ಆ ರಕ್ತವನ್ನ ಏನ್ ಮಾಡಿದೀವಿ ನಮ್ಗೆ ಉಪಯೋಗ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪರಿಶುದ್ಧ ಆಗ್ತಾ ಆಗ್ತಾ ಹೋಗ್ಬೇಕಾಗಿರೋಂತ ನಾವು ಕ್ರಿಸ್ತನ ಸರ್ಪದಲ್ಲಿ ಬೆಳೆದು ಮುಗಿಬೇಕಾದಂತ ನಾವು ತಕ್ಷಣ ಅದನ್ನ ಬೆಳವಣಿಗೆನ ಸ್ಟಾಪ್ ಮಾಡಿ ರಿವರ್ಸ್ ಡೈರೆಕ್ಷನ್ ಹೋಗ್ತಾ ಇದೀವಿ. ಈಗ ಇದು ಕ್ರಿಸ್ತನ ರಕ್ತವನ್ನ ಸಾಧಾರಣವಾಗಿ ಎನಿಸೋದು. ಇದೇಗಿರುತ್ತಂದ್ರೆ ಅಂತವರಿಗೆ ಏನಿರುತ್ತೆ ಅಂತ ನೋಡ್ಬೇಕಾದ್ರೆ, ಸತ್ಯವೇದಲ್ಲಿ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿ ಇವೇ ನಮ್ಮ ಮುಂದೆ ಇರುವುದು. ಅದಕ್ಕೆ ಮುಂದೆ ಬರೀತಾರೆ ಅಲ್ವಾ, ಇವ ಮುಂದಿನ ಒಂದು ವಾಕ್ಯ ಓದಿದಾಗ ಹೇಗಿದೆ ಅಂದ್ರೆ ತುಂಬಾ ಭಯಪಡುವಂತ ವಿಷಯ. 10ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಬರುತ್ತೆ ಅಲ್ವಾ, 31ನೇ ವಾಕ್ಯ ಓದಿ. ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು. ನೋಡಿದ್ರ ದೇವರ ಕೈಯಲ್ಲಿ ಸಿಕ್ಕಿ ಬೀಳೋದು ಭಯಂಕರ. ನಾವು ಆ ಪಾಠದ ಬಗ್ಗೆ ಆ ವಾಕ್ಯದ ಬಗ್ಗೆ ನೆಕ್ಸ್ಟ್ ನಾವು ಎಕ್ಸ್ಪ್ಲೇನ್ ಮಾಡೋಣ. ಏನಕ್ಕೆ ಆ ಮಾತು ಬರ್ತೇವೆ ಗೊತ್ತಾ, ಒಂದ್ ತಂದೆ ಒಂದ್ ಮಗನ್ನ ಪ್ರೀತಿಯಿಂದ ಮಾತಾಡ್ತಾರೆ ಅಲ್ವಾ. ಅವನು ಒಳ್ಳೆ ಕೆಲಸ ಮಾಡೋದವ್ರಿಗೂ ತಂದೆಗೆ ಮೆಚ್ಚುಗೆ ಆಗಿರೋರ್ಗು ಎಲ್ಲೂ ಕೂಡ ತಂದೆ ಕೋಪವನ ಮಗ ನೋಡಲ್ಲ, ಖಂಡಿತ ನೋಡಲ್ಲ. ಯಾಕಂದ್ರೆ ನಾನು ಪ್ರತಿ ಕೆಲಸ ತಂದೆ ಮೆಚ್ಚುಗೆ ಆಗಿ ಮಾಡೋದ್ರಿಂದ ತಂದೆ ಪ್ರೀತಿ ಮಾತ್ರ ತೋರಿಸ್ತಾರೆ. ಯಾವಾಗ ತಂದೆ ಅವ್ರ ಮೇಲೆ ಸಿಕ್ ತೋರಿಸ್ತಾರೆ ಏನಾಗಿರುತ್ತೆ ಅಂದ್ರೆ, ಮಗ ಏನ್ ಮಾಡಿರ್ತಾನೆ, ತಂದೆಗೆ ವಿರುದ್ಧವಾದ ಕೆಲಸ ಮಾಡಿರ್ತಾನೆ, ತಂದೆಗೆ ಹಿಡಿಸದೇ ಇರೋದ ಕೆಲಸ ಮಾಡಿರ್ತಾನೆ, ಅದೇ ತಂದೆ ಕೋಪಕ್ಕೆ ಕಾರಣ. ನಮ್ಮ ತಂದೆ ಕೋಪ ಮಾಡ್ತಾರೆ ನಮ್ಮ ಮೇಲೆ ಅಂದ್ರೆ ಏನ್ ಮಾಡಿರ್ತೀವಿ ನಾವು. ದೇವ್ರ ಮಕ್ಕಳು ಆ ರೀತಿ ಸನ್ನಿವೇಶಕ್ಕೆ ಹೋಗ್ಬಿಟ್ರೆ ತುಂಬಾ ಭಯಂಕರ ಆಗಿದೆ. ಕ್ರಿಸ್ತನ ಪ್ರೀತಿನ ನೋಡಿ ಬಂದಿರೋದು ನಾವು, ಆ ಪ್ರೀತಿಯಲ್ಲಿ ಬೆಳಿಬೇಕು. ದೇವ್ರ ಮೇಲೆ ಇಟ್ಟಿರುವಂತ ಪ್ರೀತಿನ ನೋಡಿ ಯಾವಾಗಲೂ ಪ್ರೀತಿಯ ಮುಖವನ್ನ ನೋಡ್ಬೇಕಾಗಿರೋ ನಾವು ದೇವರ ಕೋಪದ ಮುಖವನ್ನ ನೋಡಬಾರ್ದು. ಅದರಿಂದ ವಿಷಯಗಳನ್ನ ಹೇಳ್ದಾಗ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ರಿ. ಯಾಕಂದ್ರೆ ನಾವೆಲ್ಲರೂ ಬಂದಿದೀವಿ, ಕಾನ್ಸಿಗ್ರೇಷನ್ ಮಾಡ್ಬಿಟ್ಟಿದೀವಿ, ಇನ್ನು ನಾವು ಏನ್ ಮಾಡ್ತಿಲ್ಲ, ದಡನ ಬಿಟ್ಟಿದೀವಿ. ಇನ್ನ ಹೋಗಿ ಆ ಕಡೆ ಇರುವಂತ ದಡವನ್ನ ಮುಟ್ಬೇಕು ನಾವು.
ಈಗ ರಿವರ್ಸ್ ಅಂತ ಓಡಕ್ ಹೋಗಕ್ ಆಗಲ್ಲ, ಒಂದು ನೀರಲ್ಲಿ ಮುಳುಗ್ಬೇಕು ಇಲ್ಲ ದಡ ಸೇರ್ಬೇಕಷ್ಟೇ, ಎರಡೇ ಇರೋದು. ಹಾ ರಿವರ್ಸ್ ಹೋಗ್ತೀನಿ ಅಂದ್ರೆ ಆಗಲ್ಲ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲೇ ರಿಟರ್ನ್ ಹೋಗ್ತೀನಿ ಅಂದ್ರೆ ಖಂಡಿತ ಆಗಲ್ಲ. ಒಂದು ಇದೇ ನೀರಲ್ಲಿ ಮುಳುಗೋಗ್ಬಿಡ್ತೀವಿ, ಇಲ್ಲ ಅಂದ್ರೆ ಹೋಗ್ ನಾವ್ ಎಲ್ಲಿ ಸೇರ್ಬೇಕು ಅಲ್ಲಿ ಸೇರ್ತೀವಿ. ವಿಷಯಗಳನ್ನ ಮಾತಾಡ್ಬೇಕಾದ್ರೆ ಗಮನವಿಟ್ಟು ಕೇಳಿ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಸ್ಟಡಿ ಮಾಡ್ರಿ. ಏನೋ ಕೇರ್ಲೆಸ್ ಆಗಿ ಕೇಳೋದು, ಏನೋ ಮಾತಾಡ್ತಾರೆ ಬಿಡೋ ಅಂತ ಬೇರೆ ಏನೋ ಮೈಂಡ್ ಅಲ್ಲಿ ಇರೋದು. ಇನ್ ಕೆಲವ್ರು ಹೆಂಗಿರ್ತಾರೆ ಅಂದ್ರೆ ಅದೇ ಟೈಮಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡ್ಕೊಂಡು ವಾಟ್ಸ್ಆಪ್ ಮಾಡ್ಕೊಂಡು ಚಾಟಿಂಗ್ ಮಾಡ್ಕೊಂಡು. ಸೌರ ಸೌರ್ಯರೇ ಲಾಸ್ ನಮ್ಗೆ, ಅರ್ಥ ಮಾಡ್ಕೊಳ್ಳಿ. ಇಷ್ಟು ದೊಡ್ಡ ಒಂದು ಅಮೂಲ್ಯವಾದಂತ ಇಷ್ಟು ದೊಡ್ಡ ರಕ್ಷಣೆಯನ್ನು ನಾವು ಅಸಡ್ಡೆ ಮಾಡೋದಾದ್ರೆ ದಂಡನೆಗೆ ಹೇಗೆ ತಪ್ಸ್ಕೊಳ್ತೀನಿ? ನನಗೂ ಕೂಡ ಭಯ ಆಗ್ತಿದೆ, ನಿಜವಾಗ್ಲೂ ಭಯ ಆಗ್ತಿದೆ. ಎಲ್ಲ ಓದ್ ನನ್ ತುಂಬಾ ಭಯ ಆಗ್ಬಿಡ್ತಿದೆ. ಇಷ್ಟೊಂದು ವಿಷಯ ಇದೆಯಲ್ಲಪ್ಪ, ನಮ್ಮನ್ನ ಹೆಂಗ್ ಚೇಂಜ್ ಮಾಡ್ಕೊಳ್ಳೋದು ಸಾಧ್ಯದಿಂದ ಬರುವಂತ ದಿನಗಳಲ್ಲಿ. ಇನ್ನು ಉಳಿದಂತ ಪಾಠಗಳನ್ನ ನೋಡೋಣ, ಸಮಯ ಆಗಿದೆ. ಸರಿಂದ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಓಕೆ, ಪ್ರಾರ್ಥನೆ ಮಾಡಿ ಮುಗ್ಸೋಣ. ಮತ್ತಿಲ್ಲಿರುವಂತ ರವಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಮಾಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು 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 ಮಹೋನ್ನತನು ಸರ್ವಶಕ್ತನು ಪರಲೋಕದಲ್ಲಿ ಆಸೀನರುಡನಾಗಿರುವಂತ ನಮ್ಮ ತಂದೆ ಯಹೋವ ದೇವರೇ, ನಿಮ್ಮ ಪವಿತ್ರವಾದ ನಾಮಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸುತ್ತಿದ್ದೇವೆ. ಪಾ ತಂದೆಯಾದ ದೇವರೇ, ನಮ್ಮೆಲ್ಲರನ್ನು ಕೂಡ ಈ ಸಂಜೆ ವೇಳೆಯಲ್ಲಿ ಒಟ್ಟಾಗಿ ಸೇರಿಸಿ ಇಬ್ಬರಿಯವರಿಗೆ ಬರೆದ ಪತ್ರಕ್ಕೆ ಒಂದು ಭಾಗವನ್ನು ಧ್ಯಾನ ಮಾಡಲಿಕ್ಕೆ